ಆತ್ಮೀಯ ವೀಕ್ಷಕರೇ, ಪಬ್ಲಿಕ್ ಚಾಲೆಂಜ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಪಬ್ಲಿಕ್ ಚಾಲೆಂಜ್ನ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ ಕೆ ಅಶ್ರಫ್ ಅವರು. ಅಶ್ರಫ್ ಅವರು ಮಾಜಿ ಮೇಯರ್ ಆಗಿದ್ದರು, ಅಲ್ಲದೆ ಮುಸ್ಲಿಂ ಸಂಯುಕ್ತ ಜಮಾತ್ ಒಕ್ಕೂಟದ ಅಧ್ಯಕ್ಷರಾಗಿರುವ ಅಶ್ರಫ್ ಅವರು ಇವತ್ತು ಕಾಂಗ್ರೆಸ್ಗೆ ಮರು ಸೇರ್ಪಡೆಗೊಂಡಿದ್ದಾರೆ. ಸೊ ಇಂದಿನ ಕಾರ್ಯಕ್ರಮದ ಅತಿಥಿಯಾಗಿ ಆಗಮಿಸುವ ಅಶ್ರಫ್ ಅವರಿಗೆ ಆತ್ಮೀಯ ಸ್ವಾಗತ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಅಶ್ರಫ್ ಅವರು ಇವತ್ತು ಹೇಳಿದಾಗೆ ಕಾಂಗ್ರೆಸ್ಗೆ ಮರು ಸೇರ್ಪಡೆಗೊಂಡಿದ್ದಾರೆ. ಆ ಕಾರ್ಯಕ್ರಮ ಆರಂಭ ಮಾಡುವ ಮೊದಲು ಇಂದಿನ ಮರು ಸೇರ್ಪಡೆ ಕಾರ್ಯಕ್ರಮದ ಒಂದು ಚಿಕ್ಕ ಜಾಲಕ್. ಸೊ ಅಶ್ರಫ್ ಅವರು ನೋಡಿದ್ರೆ ಬರಿ ಅದ್ಧೂರಿಯಾಗಿ ಕಾರ್ಯಕ್ರಮ ಮರು ಸೇರ್ಪಡೆ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮ ನೋಡುವಾಗ ಕಾರ್ಯಕ್ರಮ ಅದ್ಧೂರ ನಿಮ್ಮಲ್ಲದ ಉತ್ಸಾಹ, ಅದು ಈ ಹೇಗೆ ಮುಂದುವರಿಬೋದ ಈ ಒಂದು ಉತ್ಸಾಹ? ಖಂಡಿತವಾಗಿ ಅಶ್ರಫ್ ಯಾವತ್ತೂ ಕೂಡ ಉತ್ಸಾಹದಲ್ಲಿ ಇರುವ ವ್ಯಕ್ತಿ. ನಾನು ಪಕ್ಷಕ್ಕೆ ಸೇರ್ಪಡೆ ಅಂತ ನಾನು ನಿರೀಕ್ಷೆ ಮಾಡಲಿಲ್ಲ. ನಮ್ಮ ನಾಯಕರು ಕೂಡ ಆ ರೀತಿ ನಿರೀಕ್ಷೆ ಮಾಡಲಿಲ್ಲ. ಯಾಕೆಂದರೆ ನಾವು ಪಕ್ಷದಿಂದ ಸ್ವಲ್ಪ ಸಮಯದಿಂದ ದೂರ ಉಳಿದೆ ಹೊರತು ನಾನು ಕಾಂಗ್ರೆಸ್ಗಾಗಿ ನಾನಿದ್ದೇನೆ. ನಮ್ಮ ಪಕ್ಷದ ನಾಯಕರುಗಳು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಒಂದು 2 ವರ್ಷಗಳಿಂದ ನಾ ಪಕ್ಷದಿಂದ ದೂರ ಉಳಿದಕ್ಕೆ, ಒಂದು ನಮ್ಮ ಬಂದರ್ ವಾರ್ಡ್ನಲ್ಲಿ ಕೂಡ ಒಂದು ಕಾಂಗ್ರೆಸ್ನ ಒಂದು ಉತ್ಸವ ಇಲ್ಲದ ಕಾರಣದಿಂದ ಎಲ್ಲರೂ ಕೂಡ ಪಕ್ಷಕ್ಕೆ ಮರಳಿ ಕೆಲಸ ಮಾಡಬೇಕು, ರಾಜ್ಯಕ್ಕೆ ಬರಬೇಕೆಂಬ ಒತ್ತಡದ ಮೇರೆಗೆ ನಾನು ಈ ನಿರ್ಧಾರವನ್ನು ಕೈಗೊಂಡಿದ್ದೇನೆ. ಅದಕ್ಕೆ ನಾನು ಪಕ್ಷಕ್ಕೆ ಇಲ್ಲಿ ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ಹೇಳಿ ಬ್ಲಾಕಿಗೆ ರಾಜೀನಾಮೆ ಕೊಡಿ. ಯಾಕೆಂದರೆ ನಾ ಪಕ್ಷ ರಾಜ್ಯಕ್ಕೆ ದೂರ ಇರಬೇಕೆಂಬ ಇದರಲ್ಲಿ ನಾನು ನಿರ್ಧಾರ ಮಾಡಿದೆ. ಮತ್ತು ಪಕ್ಷ ಯಾವತ್ತೂ ಕೂಡ ನನ್ನನ್ನು ದೂರ ಮಾಡಲಿಲ್ಲ. ಮತ್ತು ಪಕ್ಷದ ನಾಯಕರು ಕೂಡ ನನ್ನನ್ನು ಯಾವತ್ತೂ ಕೂಡ ದೂರ, ಯಾವತ್ತೂ ಕೂಡ ನಾನು ಪಕ್ಷದಲ್ಲಿ ಕೆಲಸ ಮಾಡದಿದ್ದರೂ ಕೂಡ ಏನು ಕೆಲಸ ಇದ್ದರೂ ಕೂಡ ನಮ್ಮ ನಾಯಕರ ನಮ್ಮ ಇವರು ರಮಣತ್ ರಾಯ್ ಮತ್ತು ಐವನ್ ಡಿಸೋಜ್ ಅವರು, ಲೋಬ ಅವರು ಎಲ್ಲರ ಹತ್ರ ನಾನು ಏನು ಕೆಲಸ ಇದ್ದರೂ ಕೂಡ ಅವರು ಮಾಡಿಕೊಡ್ತಾ ಇದ್ದರು. ನನ್ನ ಪಕ್ಷದಿಂದ ನಾನು ಬಿಟ್ಟು ಹೋಗಿದೆ ಎಂಬ ಅವರ ಭಾವನೆಯಲ್ಲಿ ಕೂಡ ಇರಲಿಲ್ಲ. ಆಗಿರುವಾಗ ಮತ್ತು ಎಲ್ಲರೂ ಕೂಡ ಮತ್ತೆ ನೀವು ರಾಜಕೀಯದಲ್ಲಿ ಬಹಳ ಅಗತ್ಯದ್ದೆ ಬರಬೇಕು, ಕೆಲಸ ಮಾಡಬೇಕು ಪಕ್ಷಕ್ಕೋಸ್ಕರ ಅಂತ ಹೇಳುವ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಒತ್ತಡ ಮಾಡಿದ ಇದರಲ್ಲಿ ನಾನು ಈ ನಿರ್ಧಾರ ಮಾಡಿದ್ದೀನಿ. ಅದೇ ವೀಕ್ಷಕರೇ, ನೀವು ಸಹ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನೇರವಾಗಿ ಅಶ್ರಫ್ ಅವ್ರ ಪ್ರಶ್ನೆಯನ್ನು ಕೇಳಬಹುದು. ಸೊ ಅಶ್ರಫ್ ಅವರು ಇಂದಿನ ಕಾರ್ಯಕ್ರಮ ನಿಮ್ಮ ಜೊತೆಗಿದ್ದವರು ಮೊದಲು ಹೇಳ್ತಿದ್ದು, ಅಶ್ರಫ್ ಅವರು ಮಹಾನಗರ ಪಾಲಿಕೆ ಮೇಯರ್ ಆದರು, ಅದರ ನಂತರ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟ ವಿಭಾಗದ ನಾಯಕರಾಗಿದ್ದರು. ಇದೆಲ್ಲ ಪಕ್ಷ ಕೊಟ್ಟಂಥ ಎಲ್ಲ ಫೆಸಿಲಿಟೀಸ್ಗಳನ್ನು ಹುದ್ದೆಗಳನ್ನು ಸ್ವೀಕರಿಸಿದ ನಂತರ ಕಾಂಗ್ರೆಸ್ ಬಿಟ್ಟು ಹೋದರು. ಎಲ್ಲ ಹುದ್ದೆಯನ್ನು ಇಟ್ಕೊಂಡು ಯಾವುದು ಕೂಡ ನಾನು ಇದನ್ನು ಮಾಡಲಿಲ್ಲ. ಪಕ್ಷವನ್ನು ಬಿಟ್ಟು ಹೋಗಿದಂಥ ಪಕ್ಷಕ್ಕೆ ಬಿಟ್ಟು ಇನ್ನೊಂದು ಪಕ್ಷ ನಾನು ಹೋಗಲಿಲ್ಲ. ಪಕ್ಷದ ವಿರೋಧ ಚಟುವಟಿಕೆ ಕೂಡ ಮಾಡಲಿಲ್ಲ. ನನ್ನ ಇದರಲ್ಲಿ ಸ್ವಲ್ಪ ಸಮಯ ನಾನು ಪಕ್ಷ ರಾಜಕೀಯ ಬೇಡ ಎಂಬ ನಿರ್ಧಾರ ಮಾಡಿದ್ದೇನೆ ಅಷ್ಟೇ. ಬೇರೆ ಏನು ನಾನು ಬೇರೆ ಪಕ್ಷ ಸೇರಬೇಕು ಇನ್ನೊಂದು ವಿಧಕ್ಕೆ ಹೋಗಿ ನಾನು ಸೇರಲಿಲ್ಲ, ಹೋಗಿರಲಿಲ್ಲ. ಆದರೆ ರಾಜಕೀಯವಾಗಿ ನಿವೃತ್ತಿ ಮಾಡಬೇಕೆಂಬ ಆಸೆ ಇತ್ತು. ಸ್ವಲ್ಪ ಸಮಯ ನಾನು ವ್ಯಕ್ತಿಯೇ ಇದರಿಂದ ನಾನು ಅದು ಅಷ್ಟಲ್ಲದೆ ಎಲ್ಲ ಪಕ್ಷ ನಾನು ಕೊಟ್ಟಿದೆ, ಮೇರು ಕೊಟ್ಟಿದೆ ನನಗೆ. ನಾವು ಪಕ್ಷದಿಂದ ಯಾಕೆಂದರೆ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಚಿಕ್ಕ ವಯಸ್ಸಿಂದ ನಾವು ಪಕ್ಷದ ಕೆಲಸ ಮಾಡಿಕೊಂಡು ಬಂದವರು. ನಮ್ಮ ತಂದೆ ಕಾಲದಲ್ಲಿ ಕೂಡ ಅಲ್ಲಿ ಬಂದರಲ್ಲಿ ಪಕ್ಷಕ್ಕೆ ಬೆಳೆಸಿ ಅಂತ ಬಂದ ನಾ ವ್ಯಕ್ತಿ. ಆಗಿರುವಾಗ ಪಕ್ಷ ನನಗೆ ಎಲ್ಲ ಅವಕಾಶ ಕೊಟ್ಟಿದೆ, ಮೇಯರ್ ಕೊಟ್ಟಿದೆ, ಮತ್ತು ಕಾರ್ಪೊರೇಟ್ ಕೊಟ್ಟಿದೆ, ಬ್ಲಾಕ್ ಪ್ರೆಸಿಡೆಂಟ್ ಕೊಟ್ಟಿದೆ, ಎಲ್ಲ ಸ್ಥಾನಮಾನಗಳು ಅದಕ್ಕೆ ತಕ್ಕಂಥ ಕೆಲಸ ಮಾಡಿ ಪಕ್ಷಕ್ಕೆ ನಾನು ಕೊಟ್ಟಿದ್ದೇನೆ. ನನ್ನ ಬ್ಲಾಕ್ ಇದರ ಅವಧಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದೇನೆ. ನನ್ನ ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕೂಡ 19ರಲ್ಲಿ 13 ಸ್ಥಾನ ಗೆಲ್ಲಿಸಿಕೊಡುವಂಥ ಇದಕ್ಕೆ ಮಾಡಿದ್ದೇನೆ. ಪಕ್ಷ ಯಾವುದು ಜವಾಬ್ದಾರಿ ಕೊಟ್ಟಿದೆ ಅದನ್ನು ಸಂಪೂರ್ಣವಾಗಿ ಪಕ್ಷಕ್ಕಾಗಿ ನಾನು ಕೆಲಸ ಮಾಡಿ ಕೊಟ್ಟಿದ್ದೆ. ಆದರೆ ಈಗ ಪೂಜಾರಿ ಅವರ ಸರ್ ಬಣಕ್ಕೆ ಸೇರಿದ ಹರಿಕೃಷ್ಣ ಬಂಟ್ವಾಳ ಅವರು ಕಾಂಗ್ರೆಸ್ಸಿಂದ ಔಟ್ ಆದದ್ದು ನಿಮ್ಮ ಕಾಂಗ್ರೆಸ್ಗೆ ಇನ್ ಆಗುವುದಕ್ಕೇನೋ ಸಂಬಂಧ ಇದೆಯಾ? ಇಲ್ಲ, ಖಂಡಿತವಾಗಿ ಇಲ್ಲ. ಅದಕ್ಕೆ ಇದಕ್ಕೆ ಯಾವುದು ಸಂಬಂಧ ಇಲ್ಲ. ಯಾಕೆ ನೋಡಿ, ಪಕ್ಷದಲ್ಲಿ ಯಾವತ್ತೂ ಕೂಡ ಹರಿಕೃಷ್ಣ ಅವರ ಬಂಟ್ವಾಳ ಸೋಲು ನಿಮಗೇನು, ನಿಮಗೆ ಕಾಂಗ್ರೆಸ್ಗೆ ಹೋಗುವ ಈಗ ಪೂಜಾರಿ ಅವರ ಬಣ್ಣ ಆ ಥರ ಏನಾದರೂ ಮನಸ್ಸಿಗೆ ಬಂದಿದೆಯಾ? ಇಲ್ಲ ಇಲ್ಲ, ನೋಡಿ, ಪೂಜಾರಿ ಬಣ್ಣದಲ್ಲಿ ಇರುವಂಥ ಎಲ್ಲ ನಾಯಕರು ನನ್ನ ಸ್ನೇಹಿತರೇ, ನನಗೆ ಬೇಕಾದವರೇ. ಅವರು ಯಾವತ್ತೂ ಕೂಡ ಅಶ್ರಫ್ ಆ ಗ್ರೂಪ್ ಈ ಗ್ರೂಪ್ ಅಂತ ನೋಡಿದವರಲ್ಲ. ಅಶ್ರಫ್ ಎಲ್ಲಿ ಕೂಡಿದ್ರೆ ಅವರೊಂದು ನನ್ನ ಒಂದು ನೋಡಿದ ಒಂದು ಬೇರೆ ರೀತಿಯಲ್ಲಿ ನೋಡ್ತಾರೆ. ಯಾಕೆಂದರೆ ಅವರೊಂದು ಪಕ್ಷದ ಅವರಿಗೆಲ್ಲ ಗೊತ್ತಿದೆ, ಯಾವ ಗ್ರೂಪ್ ಅಂತ ಇಲ್ಲ. ಪಕ್ಷ ಅಂದರೆ ನಮ್ಮ ಪಕ್ಷ ಮತ್ತು ನಾಯಕರ ಒಟ್ಟಿಗೆ ನಾವು ಇರುವುದು. ಒಂದು ಸೈಡ್ ಪೂಜಾರಿ ಹತ್ರ ಇರ್ತೇವೆ, ಮತ್ತು ರಮಣ ಹತ್ರ, ಆ ರೀತಿ ಅಲ್ಲದೆ ಒಂದು ಗ್ರೂಪ್ ಅಂತಲ್ಲ. ಆದರೆ ಎಲ್ಲ ಗ್ರೂಪ್ ಎಲ್ಲರಿಗೂ ಗೊತ್ತಿದೆ ಅಶ್ರಫ್ ಅಂತ ಒಂದು ಪಕ್ಷದಲ್ಲಿ ಒಬ್ಬ
ಕೆಲಸ ಕಾರ್ಯಕರ್ತನಾಗಿರುವಾಗ ಪಕ್ಷದ ಒಂದು ಎಲ್ಲಿ ನೋಡಿದರೆ ಅಶ್ರಫ್ ಒಂದು ಒಳ್ಳೆ ಕೆಲಸ ಕಾರ್ಯಕರ್ತರಿದ್ದಾರೆ ಅವನ ಮುಂದೆ ಒಂದು ಭಾವನೆ ಇರಿದೆ. ಮತ್ತು ಹರಿಕೃಷ್ಣ ಔಟು ಮತ್ತು ನಾನು ಇನ್ನು ಅಂತ ಪ್ರಶ್ನೆ ಅದು ಖಂಡಿತವಾಗಿಲ್ಲ. ನಾನು ಆ ರೀತಿ ಭಾವನೆಯೂ ಕೂಡ ಮಾಡಲಿಲ್ಲ. ಆದರೂ ಸಡನ್ನಾಗಿ ಕಾಂಗ್ರೆಸ್ಗೆ ಬರಲಿ, ಕಾಂಗ್ರೆಸ್ ಏನಾದರೂ ಆಫರ್ ಕೊಟ್ಟಿದೆ, ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿರ್ಬೋದು, ತಾಲೂಕು ಪಂಚಾಯತ್ ಚುನಾವಣೆ, ನಿಮಗೊಂದು ಟಿಕೆಟ್ ಕೊಡ್ತು, ಆ ಥರ ಒಂದು ಆಫರ್ ಸಿಕ್ಕಿದೆಯಾ? ಸಡನ್ನಾಗಿ ಒಂದು ನಿರ್ಧಾರ ಕೈಗೊಳ್ಳೋ ಕಾರಣ ನೋಡಿ, ನಾನು ಸಡನ್ ನಿರ್ಧಾರ ಕೈಗೊಳ್ಳಲಿಕ್ಕೆ ಕಾರಣ ಎರಡಿದೆ. ನನ್ನ ಇದು ಒಂದು ವರ್ಷಗಳ ಹಿಂದೆ ಕೂಡ ನಮ್ಮ ನಾಯಕರುಗಳು, ನಮ್ಮ ಸ್ನೇಹಿತರು ಮಿಥುನ್ ರಾಯ್, ಐವನ್ ಡಿಸೋಜ್ ಅವರು, ಮತ್ತು ನಮ್ಮ ಸಾಪಾಡಿ ಶಶಿಧರ ಹೆಗ್ಡೆ, ಕಾರ್ಪೊರೇಟರ್ಸ್ಗಳು, ಹಲೋ ಕಾರ್ಪೊರೇಟರ್ಸ್ಗಳು, ನಲ್ಲ ಅಶೋಕ್ ಮತ್ತು ಡಿ ಎಲ್ಲರೂ, ನವೀನ್ ಡಿಸೋಜ್ ಅಂತ ಮಹಿಳಾ ಕಾಂಗ್ರೆಸ್ಗರು, ಎಲ್ಲ ಕಾರ್ಪೊರೇಟರನ್ನು ಎಲ್ಲಿ ಸಿಕ್ಕಿದ್ರು ಕೂಡ ಅಶ್ರಫ್ ಬರಬೇಕು, ನಮ್ಮೊಟ್ಟಿಗೆ ಕೆಲಸ ಮಾಡಬೇಕಂತ ಒತ್ತಡ ಆಗ್ತಾಯಿದ್ರು. ಅದೇ ರೀತಿ ನಮ್ಮ ವಾರ್ಡ್ನ ಜನತೆ ನೋಡಿ, ನಮ್ಮ ಮುಖ್ಯವಾಗಿ ನಮ್ಮ ಜನತೆಗೆ ನಾವು ಒಂದು ಅವರಿಗೆ ಇದು ಮಾಡಬೇಕು, ಯಾಕೆಂದರೆ ಅವರೇ ಮಾತಿಗೆ ಗೌರವ ಖಂಡಿತ ಕೊಡಲೇಬೇಕಾಗ್ತದೆ. ನಾನು ಯಾವತ್ತು ಪಕ್ಷವನ್ನು ದೂರ ಉಳಿಬೇಕೆಂಬ ನಾನು ನಿರ್ಧಾರ ಮಾಡಿದೆವು, ಆವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಮನೆ ಬಂದು ನೀವು ನಿರ್ಧಾರ ಮಾಡಬಾರ್ದೆಂಬ ವಾದ ಕೂಡ ಮಾಡಿದರು. ಆದರೆ ಅಶ್ರಫ್ ಅವರೇ, ಈ ಮೊದಲನೇ ಸಂದರ್ಶನದಲ್ಲಿ ಕಾಂಗ್ರೆಸ್ ಪಕ್ಷ ಝೀರೋ, ಅದರಲ್ಲಿ ಏನೂ ಇಲ್ಲ ಅಂತ ನೀವೇ ತಾನೇ ಹೇಳಿದ್ರಿ. ಸೊ ವಾಪಸ್ ಆ ಝೀರೋ ಇರುವ ಪಕ್ಷಕ್ಕೆ ಬರೋದ್ರಲ್ಲಿ ಏನು ಅರ್ಥ ಇದೆ? ನಾ ಕಾಂಗ್ರೆಸ್ ಪಕ್ಷ ಝೀರೋ ಎಂದು ಎಲ್ಲಿ ಕೂಡ ಇರಲಿಲ್ಲ, ಯಾಕಂದರೆ ಪಕ್ಷದಲ್ಲಿ ನಾವು ಯಾವತ್ತೂ ಕೂಡ ವಿರೋಧ ಮಾಡಲಿಲ್ಲ. ಪಕ್ಷ ಝೀರೋ ನಾ ಎಲ್ಲಿಲ್ಲ. ಕೆಲವು ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಮಂಗಳೂರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಇಲ್ಲ, ಝೀರೋ ಆಗಿ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷ ಝೀರೋ ಅಂತ ಹೇಳಿಲ್ಲ ಅಂತ ಹೇಳಿಲ್ಲ. ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಎಲ್ಲಿ ಝೀರೋ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಂಗಳೂರಲ್ಲಿ ಏನು ಕೆಲವು ನಾಯಕರುಗಳಿಂದ ಕೆಲವು ಕಾರ್ಯಕರ್ತರಿಗೆ ಅನ್ಯಾಯ ಆಗ್ತಾ ಇದೆ, ಯಾಕಂದ್ರೆ ಇಲ್ಲಿ ಯಾವುದು ಕೂಡ ಇದರಲ್ಲಿ ಇರುತ್ತಿಲ್ಲ. ಆ ರೀತಿ ನನಗೆ ಸ್ವಲ್ಪ ನೋವಾಗಿದೆ ಹೊರತು, ಮತ್ತು ಕಾಂಗ್ರೆಸ್ ಪಕ್ಷ ಎಲ್ಲಿ ಕೂಡ ಸೇರಿ, ಯಾರು ಹೋದರೂ ಕೂಡ ಯಾರು ಬರಲಿ ಅದು ಕಾಂಗ್ರೆಸ್ ಪಕ್ಷ. ಆ ಕಾಂಗ್ರೆಸ್ ಪಕ್ಷ ಅದು ದೊಡ್ಡ ಇದರಿದ್ದಾಗೆ ಆಗಿರುವ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಝೀರೋ ಆಗಲಿಲ್ಲ, ಇನ್ನು ಆಗೋದು ಇಲ್ಲ. ಆದರೆ ಈ ಮೊದಲ ಇಲೆಕ್ಷನಲ್ಲಿ ಪೂಜಾರಿ ಅವರ ಸೋಲಿಗೆ ಅಶ್ರಫ್ ಅವರು ಕಾರಣ, 40,000 ಓಟ್ಗಳು ನಳಿನ್ ಕುಮಾರ್ಗೆ ಆಕಸ್ಮಿಕವಾಗಿ ಬರಲ್ಲ, ಬಿಜೆಪಿ ಅವರ ಸರ್ಪ್ರೈಸ್ ಆಗಿದ್ದು 40,000 ಓಟ್ ಎಲ್ಲಿಂದ ಬಂತಾಳುವಾಗ ಅದು ಅಶ್ರಫ್ ಅವರಿಂದಾಗಿ ಬಂದಿದೆ ಅಂತ ಮಾತು ಕೇಳಿ ಬಂದಿದೆ. ಅದೆಲ್ಲ ಅವ್ರದವ್ರ ಒಂದು ಭಾವನೆ. ಅದಕ್ಕೆ ಅಲ್ಲ, ಏನು ಹೇಳ್ತೀರಾ ಅದಕ್ಕೆ ಆ ವಿಷಯ? ನೋಡಿ, ನಾನು ರಾಜಕೀಯವಾಗಿ ನನ್ನ ವಾರ್ಡಲ್ಲ, ನನ್ನ ಇಡೀ ಜಿಲ್ಲೆಯಲ್ಲಿ ಕೂಡ ಎಲ್ಲರನ್ನೊಂದು ಪ್ರೀತಿ ವಿಶ್ವಾಸವನ್ನು ನಾನು ಇಟ್ಟವನು, ಎಲ್ಲರಿಗೂ ಕೂಡ ಒಂದು ಗೌರವ ಕೊಟ್ಟವನು. ಹಾಗೆ ಎಲ್ಲರಿಗೂ ಕೂಡ ಅಶ್ರಫ್ ಒಂದು ಪಕ್ಷ ಬಿಟ್ಟದ್ದು, ಪಕ್ಷದಿಂದ ದೂರ ಉಳಿದದ್ದು ಅವರಿಗೆ ಸ್ವಲ್ಪ ಏನೋ ನೋವಾಗಿದೆ, ನೋವು ಉಂಟಾಗಿದೆ. ಮತ್ತು ನಾನು ನೋಡಿ, ಪಕ್ಷದಲ್ಲಿ ಯಾವತ್ತೂ ಕೂಡ ನಾವು ಎಲ್ಲ ಒಂದು ಇರುವಾಗ ಪದೇ ಪದೇ ಒಂದು ಸೋಲು ಅಂತ ಒಂದು ಭಾವನೆ ಇರುತ್ತೆ, ಸೋಲುಗೆಲ್ಲ ಇದ್ದದೆ ರಾಜಕೀಯದಲ್ಲಿ ಇದ್ದದೆ. ಇದು ಪದೇ ಪದೇ ಸೋಲು ಕಾಣುವಂಥ ವ್ಯಕ್ತಿಗೆ ಪುನಃ ಪುನಃ ಒಂದು ಪಕ್ಷದಿಂದ ಟಿಕೆಟ್ ಕೊಡುವಂಥ ರೀತಿಯಲ್ಲಿ ಇರುವಾಗ ಜನರು ಅದನ್ನು ನೋಡಿಕೊಂಡೇ ಈ ಮಾಡಿದ ವಿತ್ತು. ಅಂದರೆ ಮತ್ತೆ ಇವತ್ತಿಗೂ ಸಹ ನೀವು ಪೂಜಾರಿಗೆ ಬೆಂಬಲಿಸ್ತಾ ಇಲ್ಲ? ಬೆಂಬಲ ಅಂತಿಲ್ಲ, ನಾ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನಂದು. ಅಲ್ಲ, ವ್ಯಕ್ತಿಗತವಾದ ಪೂಜಾರಿಗೆ, ವ್ಯಕ್ತಿಗತ ಯಾರಿಗೆ ನನ್ನ ನೋಡಿ, ವ್ಯಕ್ತಿಗತ ಅಂತಲ್ಲ, ಪಕ್ಷದಲ್ಲಿ ಯಾರಿಗೆ ಅವಕಾಶ ಕೊಡ್ತದೋ ಅದಕ್ಕೆ ಕೆಲಸ ಮಾಡಿ ಕೆಲಸ ಮಾಡುವಂಥ ಶಕ್ತಿ ಇರಬೇಕು, ನಾನು ಅದು ಬದ್ಧನಾಗಿರ್ತೇನೆ. ನನಗೆ ಆವತ್ತು ಏನೋ ಒಂಥರ ಇತ್ತು, ಯಾಕೆಂದರೆ ನನಗೆ ಒಂದು ಪಕ್ಷದ ಬಿಟ್ಟು ಕೆಲಸ ಪಕ್ಷದ ಇಲ್ಲದಂಥವರಿಗೆ ಸ್ಥಾನ ಮಾಡೋಕ್ಕಂಥ ರೀತಿಯಲ್ಲಿ ಆ ಕಾರ್ಯಕರ್ತ ಅನ್ಯಾಯ ಆಗಿದ್ದ ರೀತಿಯಲ್ಲಿ. ಮತ್ತು ಎಲ್ಲರಲ್ಲಿ ನಮಗೆ ಒಂದು ಒಂಥರ ಎಲೆಕ್ಷನ್ ಟೈಮಲ್ಲಿ ಏನೋ ಒಂಥರ ನನಗೆ ಇದಾಯಿತು, ನಾನು ರಾಜಕೀಯ ನಿವೃತ್ತಿ ಆಗುವಂಥ ರೀತಿಯಲ್ಲಿ ನಾನು ದೂರ ಉಳಿದ್ದೇನೆ. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಪೂಜಾರಿ ಹತ್ರ ಅವರ ಹತ್ರ ಇವರು ಅಂತಲ್ಲ, ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ನಾವು ಗೌರವ ಕೊಡುವಂಥ ಕೆಲಸ ಖಂಡಿತ ಮಾಡ್ತೇನೆ. ಅಂದರೆ ಅವತ್ತು ನೀವು ಪೂಜಾರಿ ವಿರೋಧವಾಗಿ ಕೆಲಸ ಮಾಡಿದ್ದೀರಾ? ಮಾಡಲಿಲ್ಲ, ಖಂಡಿತ ನಾನು ಮಾಡಲಿಲ್ಲ. ನಳಿನ್ ಕುಮಾರ್ ಬೆಂಬಲಿಸಿ ಯಾವುದೇ ಕೆಲಸ ಮಾಡಲಿಲ್ಲ? ನಾನು ಮಾಡಲಿಲ್ಲ, ನಾನು ಯಾವತ್ತೂ ಮಾಡಲಿಲ್ಲ. ನನ್ನ ಕಾರ್ಯಕರ್ತರು ಒಂದೇ ವಾದ ಇದ್ದದು ಆವತ್ತು, ನಾನು ಆವತ್ತು ಹೇಳಿದ್ದೇನೆ. ಆವತ್ತು ನನ್ನ ಕೆಲವರು ಪಕ್ಷದವರು ಆವತ್ತು ಬಂದರು, ಮನೆ ಬಂದರು, ನಮ್ಮ ಪಕ್ಷ ಸೇರಬೇಕಂತ ಹೇಳಿದ್ರು. ನಾನು ಸುಮ್ಮನೆ ನನ್ನ ಕಾರ್ಯಕರ್ತರು ನೀವು ಕೆಲಸ ಮಾಡದಿದ್ದರೂ ಕೂಡ, ರಾಜಕೀಯದಲ್ಲಿ ದೂರ ಉಳಿದರೂ ಕೂಡ ಬೇರೆ ಯಾವ ಪಕ್ಷಕ್ಕೆ ಹೋಗಬಾರ್ದು, ಸುಮ್ಮನೆ ಕೂತ್ಕೊಳ್ಬೇಕು ಮನೆಯಲ್ಲಂತ ನಮ್ಮ ಕಾರ್ಯಕರ್ತರು ಹೇಳಿದ ಮಾತಿಗೆ ನಾನು ಸುಮ್ಮನೆ ಕೂತ್ಕೊಂಡೆ, ಯಾವ ಪಕ್ಷ ನಾನು ಹೋಗಲಿಲ್ಲ, ಪಕ್ಷ ವಿರೋಧ ಕೆಲಸ ಮಾಡಲಿಲ್ಲ. ಸೊ ಇದೊಂದು ಗ್ಯಾಪಲ್ಲಿ ಸರ್, 2 ವರ್ಷ ಗ್ಯಾಪಲ್ಲಿ ಏನು ತಯಾರಿ ನಡೆಸ್ತಾ ಇದ್ರಿ? ನೋಡಿ, ತಯಾರಿ ಅಂತಲ್ಲ, ನಾನು 2 ವರ್ಷದಲ್ಲಿ ಸುಮ್ಮನೆ ಕೂತ್ಕೊಳ್ಬೇಕು, ನನ್ನ ಕೆಲಸ ನೋಡಿಕೊಂಡು ಹುಡುಕಬೇಕಂತ ಜನರು ನನ್ನ ಬಿಡಲಿಲ್ಲ. ಸಮಾಜ ಸೇವೆಗೆ ಮತ್ತು ನಮ್ಮ ಒಂದು ಮುಸ್ಲಿಂ ಸಂಘಟನೆ ಒಕ್ಕೂಟ ಮಾಡಿಕೊಂಡು ನಮ್ಮ ಎಲ್ಲ ಪರಂಪರೆ ಕೆಲಸ ಮಾಡಿಕೊಂಡು ಇದ್ದೇನೆ. ಪಕ್ಷದಲ್ಲಿ ಕೂಡ ನನ್ನ ಗೌರವ ಈಗಲೂ ಇದೆ. ನಾನು 2 ವರ್ಷ ದೂರ ಇದ್ದರೂ ಕೂಡ ಪಕ್ಷದ ಒಳಗಡೆ ನಾಯಕರುಗಳು ನಮ್ಮ ಕಾರ್ಯಕರ್ತರು ಈಗಲೂ ಅದೇ ಗೌರವ ಅದೇ ನನಗೆ ಬೆಂಬಲ ಕೊಡ್ತಾ ಇದ್ದಾರೆ. ಅದು ದೊಡ್ಡ ಸಂತೋಷ, ಯಾಕಂದರೆ ಒಬ್ಬ ಯಾರಾದರೂ ಒಬ್ಬ ನಾಯಕ ಒಂದು ದೂರ ಉಳಿದ ತಕ್ಷಣ ಅವನು ಒಂದು ಸ್ವಲ್ಪ ಸೈಡಲ್ಲಿ ಹೋಗ್ತಾ ಇದ್ದಾರೆ. ಮತ್ತು ಅಲ್ಲಿ ವೇಳೆಯಲ್ಲಿ
ಇದು ನನಗೆಂತ ಒಂದು ದೇವರು ಕೊಟ್ಟ ಗಿಫ್ಟ್, ನನ್ನ ನನಗೆ ಒಂದು ಹಿರಿಯರ ಒಂದು ಆಶೀರ್ವಾದ ಕಾಣ್ತಾ ಇದೆ, ಮತ್ತು ಇಡೀ ನಮ್ಮ ಜಿಲ್ಲೆಯ ಜನತೆ ಒಂದು ಆಶೀರ್ವಾದ. ಯಾಕೆಂದರೆ ಈಗಲೂ ಅದೇ ಗೌರವ ಅದೇ ಇದೆ, ಯಾಕೆಂದರೆ ಇವತ್ತು ಕೂಡ ನನಗೆ ಅಷ್ಟು ಒಂದು ಗೌರವ ಸಿಕ್ಕಿದೆ. ನಾನು ಪಕ್ಷಕ್ಕೆ ಮರು ರಾಜಕೀಯಕ್ಕೆ ಸಕ್ರಿಯವಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದಂತ ಹೇಳಿಕೊಂಡು ಎಲ್ಲರೂ ಕೂಡ ತುಂಬ, ನಮ್ಮ ಎಮ್ ಎಲ್ ಎ ಕೂಡ ಲೋಬರ್ಸ್ ಕೂಡ ಒಳ್ಳೆ ಒಳ್ಳೆಯ ರೀತಿಯಲ್ಲಿ ನನಗೆ ಸ್ವಾಗತ ಮಾಡಿದರು. ಎಲ್ಲರೂ ಕೂಡ ಯಾರು ವಿರೋಧ ಒಬ್ಬರು ಸಹ ನನಗೆ ವಿರೋಧ ಮಾಡಲಿಲ್ಲ. ಆಗ ನೋಡಿ ಅದೊಂದು ಗುಣ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಇವತ್ತು ನಿಮಗೆ ಯಾರು ಅಕ್ಸೆಪ್ಟ್ ಮಾಡಿದವರು ಸ್ವಾಗತಿಸಿದವರು, ಒಂದು ಕಾಲದಲ್ಲಿ ನೀವು ಅವರಿಗೆಲ್ಲ ದೂರಿದ್ರಿ, ಅಕ್ಸೆಪ್ಟ್ ರಮಣತ್ರಯೋಗಿ ಆಗಿರಲಿ ಪೂಜಾರವರಿಗೆ ಆಗಿರಲಿ, ನೀವು ಒಂದು ಕಾಲದ ಅವರಿಗೆಲ್ಲ ನೋಡಿ ಎಲ್ಲ ನಾನು ದೂರದಂತರೆ ನಾನು ಹೇಳುದಂದ್ರೆ ಸತ್ಯವನ್ನು ಹೇಳ್ತೇನೆ. ನಾನು ಯಾವುದು ವಿರೋಧ ಮಾಡಿ ದೂರದಂತಲ್ಲ, ನಾನು ಪಕ್ಷದಲ್ಲಿರುವ ಪಕ್ಷದಿಗೆ ಏನಾದರೂ ಡ್ಯಾಮೇಜ್ ಆಗುವಾಗ ಅದು ಮಾಡಬೇಡಿ ಅಂತ ನಾನು ವಾದ ಮಾಡುವವನು. ಅಲ್ಲ ಅಶ್ರಫ್ ಅವರು, ಹಾಗಿದ್ರೆ ಒಬ್ಬರದು ಕಾರ್ಯ ಒಬ್ಬರದು ನಡೆ, ಅಂದರೆ ರಮಣ ಹತ್ರ ನೀವು ಹೇಳಿದ್ರಿ ರಮಣ ಹತ್ರ ಯಾವುದೇ ರೀತಿ ಅಲ್ಪಸಂಖ್ಯಾತರಿಗೆ ಅನ್ಯಾಗ ಮಾತಾಡೋದಿಲ್ಲ, ಈಸ್ ಅ ನ್ಯೂಟ್ರಲ್, ಮೊದಲ ಥರ ಕೆಲಸ ಮಾಡ್ದು. ಹಾಗಾದ್ರೆ ನೀವೇ ಹೇಳುವಾಗ ಅವ್ರ ಹತ್ರನೇ ಹೋಗಿ ಪಕ್ಷ ಸೇರ್ಪಡೆ ಅರ್ಥ ಇದೆ ಇದರಲ್ಲಿ? ಪಕ್ಷ ಸೇರ್ಪಡೆ ಅಂತಿಲ್ಲ, ನಾನು ಪಕ್ಷಕ್ಕೆ ರಾಜಕೀಯವಾಗಿ ದೂರ ಉದ್ದವನು, ಸಕ್ರಿಯ ರಾಜ್ಯಕ್ಕೆ ಪ್ರವೇಶ ಮಾಡಿದ್ದೇನೆ. ರಮಣತ್ರಯ್ಯವರು ಅಲ್ಪಸಂಖ್ಯಾತರಿಗೆ ಕೆಲಸ ಮಾಡಿದರೆ ಈಗಿನ, ಏಕೆಂದರೆ ಇಲ್ಲಿ ನಾನು ಹೇಳಬೇಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಅವರು ಒಬ್ಬರು ಸಚಿವರಿರುವಾಗ ಅಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದರು. ಈಗ ಏನಾಗಿದೆ ಅಂದರೆ ಮೂರು ನಾಲ್ಕು ಸಚಿವರಿದ್ದಾರೆ, ಅವರವರ ವ್ಯಕ್ತಿಗೆಲ್ಲ ಅವರು ಕೆಲಸ ಮಾಡುವಾಗ ಎಲ್ಲದಕ್ಕೆ ಕೈ ಹಾಕ್ಲಿಕ್ಕೆ ನಮ್ಮ ಜಿಲ್ಲಾ ಮಂತ್ರಿಯವರು ಹೋಗ್ತಾ ಇಲ್ಲ. ಯಾಕೆಂದರೆ ಕಾದರ ಕ್ಷೇತ್ರದಲ್ಲಿ ಕಾದರು ಅವರು ಎಲ್ಲ ಒಳ್ಳೆ ಕೆಲಸ ಮಾಡಿಕೊಂಡು ಹೋಗುವಾಗ, ಮತ್ತು ಅಭಯ್ ಚಂದ್ರ ಅವರು ಕೆಲಸ ಮಾಡುವಾಗ, ಎಲ್ಲಿಯಾದರೂ ಅವರು ಏನೋ ಭಾವನೆ ಇಟ್ಟು ಅವರ ಏರಿಯಾಕ್ಕೆ ನಾವು ಹೋಗಿ ಏನಾದ್ರು ಕೆಲಸ ಮಾಡಿದ್ರೆ ಏನಾದರೂ ನಮ್ಮೊಳಗೆ ಏನೋ ಭಿನ್ನ ಉಂಟಾಗ್ತದೆ ಅಂತ ಹೇಳ್ಕೊಂಡ್ರೆ ರೀತಿಯಲ್ಲಿ ಅವರಿದ್ದಾರೆ. ನೋಡಿ ಪಕ್ಷದಲ್ಲಿ ಇವತ್ತು ಕೂಡ ನಾನು ಹೇಳ್ತಾ ಇದ್ದೀನಿ, ಇವತ್ತು ನಾವು ಪಕ್ಷಕ್ಕೆ ಹೋದರೆ ಅನ್ಯ ಆದರೆ ನಮ್ಮ ಸಮುದಾಯಕ್ಕೆ ಅಲ್ಲಿ ಅಲ್ಪಸಂಖ್ಯಾತ ಕಾರ್ಯಕರ್ತರ ಅನ್ಯಾಗೆ ಈಗಲೂ ಅದೇ ದೋಣಿ ಹೊತ್ತಾ ಇದ್ದೀನಿ. ಯಾವಾಗ ನಾವು ಪಕ್ಷದಲ್ಲಿದ್ದು ಕೂಡ ನಾವು ಪಕ್ಷದ ಹೊರಗೆ ಬಂದು ಏನೋ ಇವರ ನಾಯಕರುಗಳಿಗೇನೋ ವಿರೋಧ ಮಾತಾಡಿದಂತಲ್ಲ, ಪಕ್ಷದಲ್ಲಿದ್ದು ಕೂಡ ನಾನು ಮಾತಾಡಿದ್ದೇನೆ. ಯಾಕೆಂದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಈ ರೀತಿ ಆದರೆ ಅಂತ ಹೇಳಲಿಕ್ಕೆ ಅಂಥ ವ್ಯಕ್ತಿ ಈಗಲೂ ನಾನು ಹೇಳ್ತೇನೆ. ಇವತ್ತು ಪಕ್ಷದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ಯಾವುದು ಕಾರ್ಯ ಬಂದರೆ ಅಲ್ಲಿಗೆ ನಾನು ಮಾತಾಡಲಿಕ್ಕೆ ನಾನು ರೆಡಿಯಾಗಿದ್ದೇನೆ. ಪಕ್ಷದಿಂದ ಹೊರಗೆ ಬಂದು ಮುಸ್ಲಿಂ ಸಂಯುಕ್ತ ಜಮಾತ್ ಇದು ಆರಂಭಿಸುವ ಉದ್ದೇಶ ಏನು ನಿಮ್ಮದು? ಮುಸ್ಲಿಂ ಸಂಘಟನೆ ಒಕ್ಕೂಟ ಸಂಘಟನೆ ಅದು ಮಾಡಿದ ಉದ್ದೇಶ ಏನಿಲ್ಲ. ನೋಡಿ, ನಮಗೆ ಅನ್ಯಾಯ ಆಗುವಾಗ, ಸಮುದಾಯಕ್ಕೆ ಅನ್ಯಾಯ ಆಗುವಾಗ ಯಾರು ಕೂಡ ನಮ್ಮ ಹತ್ರ ದೂರು ಬಂದು ಕೊಟ್ಟರೆ ನಾವು ಅದನ್ನು ಅವರ ದೂರು ಸ್ವೀಕಾರ ಮಾಡಿಕೊಂಡು ಅವರಿಗೆ ನ್ಯಾಯ ಕೊಡಿಸುವಂತ ನಾವು ಕೆಲಸ ಮಾಡ್ತೇವೆ. ಪ್ರತಿಯೊಬ್ಬರು ಇಲ್ಲಿ ಕೆಲಸ ಮಾಡ್ತದೆ, ಎಲ್ಲ ಹಲವು ಸಂಘಟನೆಗಳು ದಕ್ಷಿಣ ಕನ್ನಡದಲ್ಲಿ ತುಂಬ ಸಂಘಟನೆ ಇದೆ. PFI ಅಂತ ಸಂಘಟನೆ ಇದೆ, ಜಮಾತ್ ಇಸ್ಲಾಂ ಇದೆ, ಸೆಲ್ಫಿ ಮೂಮೆಂಟ್ಸ್ ಇದೆ, ಹಲೋ ಮ್ಯಾಂಗ್ಳೂರ್ ಸೆಂಟ್ರಲ್ ಕಮಿಟಿ ಇದೆ, ಲೂಟಿ ಎಲ್ಲ ಸಂಘಟನೆಗಳು ಅವರವರ ನೀತಿಯಲ್ಲಿ ಅವರವರು ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ಏನಾಗ್ತದೆ ಅಂದರೆ ಒಬ್ಬರೊಬ್ಬರು ಅವರವರ ನೀತಿಯಲ್ಲಿ ಕೆಲಸ ಮಾಡಿದರೆ ಎಲ್ಲಿಯಾದರೂ ಒಂಥರ ಒಬ್ಬರೊಬ್ಬರ ಮಾತಿಗೆ ಬೆಲೆ ಇಲ್ಲದ ರೀತಿಯಲ್ಲಿ, ಅದಕ್ಕೆ ನಾನು ಎಲ್ಲ ಮುಸ್ಲಿಂ ಸಂಘಟನೆ ಒಕ್ಕೂಟ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಯಾವುದೋ ಒಂದು ಸಬ್ಜೆಕ್ಟ್ ನಮ್ಮ ಮೇಲೆ ಬಂದರೆ ನಾವು ಅದು ನೇರವಾಗಿ ಒಳ್ಳೆ ಒಟ್ಟಿಗೆ ಸೇರಿಕೊಂಡು ಮಾಡಿದರೆ ಮಾತ್ರ ಅದಕ್ಕೆ ನ್ಯಾಯ ಸಿಗ್ತದೆ ಎಂಬ ನಿಲಯದಲ್ಲಿ ನಾವು ಮಾಡಿದ್ದೇವೆ. ಈಗ ಸಕ್ರಿಯ ರಾಜಕೀಯಕ್ಕೆ ಮರಳಿ ನಂತರ ಮುಸ್ಲಿಂ ಸಂಘಟನೆ ಅದು ಒಕ್ಕೂಟದೇನು ಏನಾಗ್ಬೋದು ಅದರ ಅವಸ್ಥೆ? ಇಲ್ಲ, ಇದೆ ಖಂಡಿತವಾಗಿ, ಅದು ಬೇರೆ ಇದು ಬೇರೆ. ಸಕ್ರಿಯ ರಾಜಕಾರಣಿ ಅಂದರೆ ಪಕ್ಷಕ್ಕೆ ಬಲಪಡಿಸುವಂಥ ಕೆಲಸ ನಾವು ಮಾಡುವಂಥ ಪ್ರಯತ್ನ ಅದು ಒಂದು ಸೈಡಲ್ಲಿ ಮಾಡಿದ ಖಂಡಿತ ಮಾಡ್ತೇನೆ. ಮತ್ತು ಒಂದು ಸೈಡಲ್ಲಿ ನಮಗೆ ಯಾರಿಗೆ ಮುಸಲ್ಮಾನ ಸಮುದಾಯಕ್ಕೆ ಅನ್ಯ ಆದರೆ ಯಾರಾದರೂ ದೂರು ಕೊಟ್ಟರೆ ಈ ರೀತಿ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಕಾನೂನು ನೆಲದಲ್ಲಿ ಯಾವುದು ಎಲ್ಲಿಯಾದರೂ ಕೂಡ ನ್ಯಾಯ ಸಿಗದ್ರೆ ಯಾರಾದರೂ ನಮಗೆ ದೂರು ಕೊಟ್ಟರೆ ಅದಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ. ದೂರು ನಮ್ಮ ಕಾಂಗ್ರೆಸ್ನ ಯಾವುದಾದ್ರೂ ಶಾಸಕರ ವಿರೋಧವಾಗಿದ್ದರೆ ನೋಡಿ ಅಶ್ವರ್ ಅವರು ಮಾತಾಡ್ತಾರಾ? ಅನ್ಯಾಯವಾಗಿ ಎಲ್ಲಿಯಾದರೂ ಬಂದರೆ, ನ್ಯಾಯವಾಗಿ ಎಲ್ಲಿಯಾದರೂ ದೂರು ಬಂದರೆ ನಾವು ಅದು ಕೇಳ್ತೇವೆ. ಯಾರು ಶಾಸಕರ ಹತ್ರ ನಾವು ಕೇಳ್ತೇವೆ, ನೋಡಿ ಈ ರೀತಿ ಅನ್ಯಾಯ ಆಗ್ತಾ ಇದೆ ಅದನ್ನು ಸರಿಪಡಿಸಿಕೊಡು ಅಂತ ಕೇಳಿದ್ರು. ಕಾಂಗ್ರೆಸ್ ಇಲ್ಲದೆ ನೀವು ಧ್ವನಿ ಎತ್ತಿದ್ದೀರಾ, ಸುಮಾರು ವಿಷಯಗಳಲ್ಲಿ ನೀವು ಧ್ವನಿ ಎತ್ತಿದ್ರೆ ಕಾಂಗ್ರೆಸ್ ಇಲ್ಲದೆ. ಈಗ ಕಾಂಗ್ರೆಸ್ಗೆ ಮರಳಿ ಬಂದಂದ್ರೆ ಅದೇ ಧ್ವನಿ ಅಶ್ರಫ್ ಅವರೇ ಧ್ವನಿ ಕಾಂಗ್ರೆಸ್ಲಿ ಇರುವಾಗನೇ ಮಾಡಿದ್ದೇನೆ. ಅಶ್ರಫ್ ಹೊರಗೆ ಹೋಗಿದ್ದೇನೆ ಧ್ವನಿ ಎತ್ತಿದ್ದಲ್ಲ, ಅಶ್ರಫ್ ಕಾಂಗ್ರೆಸ್ಲಿ ಇರುವಾಗ ಕೂಡ ಮಾತಾಡಿದ್ದೇನೆ. ಅಶ್ರಫ್ ಎಲ್ಲಿ ಕೂಡ ಅನ್ಯಾಯ ಆಗುವಾಗ ಅನ್ಯಾಯದ ವಿರೋಧ ಮಾತಾಡುವಂಥ ವ್ಯಕ್ತಿ ಎಲ್ಲಿ ಕೂಡ ನಾವು ಬಿಟ್ಟುಕೊಡಲಿಲ್ಲ. ಇವತ್ತು ನೋಡಿ, ಮುಸ್ಲಿಂ ಸಂಘಟನೆ ಒಕ್ಕೂಟದಲ್ಲಿ ನಾವು ಒಂದು ಕೆಲಸ ಮಾಡುವಾಗ ನಮ್ಮ ಹತ್ರ ನಾವೊಂದು ನಮ್ಮ ಟಿ ವಿಯಲ್ಲಿ ಒಂದು ಲೆವೆಲ್ ಕೂತ್ಕೊಳ್ಳುವಾಗ ನಮ್ಮ ಅವರು ಕೇಳಿದರು, ನಿಮ್ಮ ಮುಸ್ಲಿಂ ಸಂಘಟನೆಯಲ್ಲಿ ಯಾರಾದರೂ ಅದು ಒಂದು ನಮ್ಮ ಹತ್ತವರದ ಘಟನೆ ಇತ್ತು ಸಾಕಿರೋದು, ಆವಾಗ ಬಹಳ ದೊಡ್ಡ ರೀತಿಯಲ್ಲಿ ಒಂದು ಆಗ ಹೇಳಿದರು ಅವರು ಮಾಡಿದ ಸರಿ ಅಂತ. ನಾ ಎಲ್ಲ ತಪ್ಪು ಅಂದೆ. ಯಾರು ಹುಡುಗಿ ಅನ್ಯಾಯ ಮಾಡ್ತಾರೆ, ಯಾವ ಮುಸಲ್ಮಾನನು ಒಂದು ಹಿಂದೂ ಹುಡುಗಿ ಅನ್ಯಾಯ ಮಾಡುವಾಗ ಒಂದು ದೂರು ಕೊಡುವಾಗ ಅವರ ರೀತಿ ಇದೆ ಒಂದು ಕೆಲಸ ಮಾಡುವಂಥ. ಆಗ ನನ್ನ ಹತ್ರ ಕೇಳಿದರು, ನಿಮ್ಮ ಹತ್ರ ಬಂದರೆ ನೀವು ಅದಕ್ಕೆ ಮಾಡ್ತೀರಾ? ಯಾರಾದರೂ ಒಂದು ಹಿಂದೂ ಹುಡುಗಿ ಬಂದರೆ ಮುಸಲ್ಮಾನ್ ಹುಡುಗ ಈ ರೀತಿ ಮಾಡ್ತಾರೆ ನೀವು? ನಾ ಖಂಡಿತ ಮಾಡ್ತೆ. ಅದೇ ರೀತಿ ಒಂದು ವಾರ 10 ದಿವಸಗಳಿಗೆ ಒಂದು ಫ್ಯಾಮಿಲಿ ಬಂದು ನಮ್ಮ ಹತ್ರ ದೂರು ಕೊಟ್ಟಿತ್ತು. ಈಗ ಮುಸಲ್ಮಾನ ಒಬ್ಬ ಹುಡುಗ ನಮ್ಮ ಹುಡುಗಿ ಈ ರೀತಿ ಮಾಡ್ತಾನಂತ ಹೇಳಿಕೊಂಡು ಒಳ್ಳೆ ಸಂತೋಷ ಆಯಿತು.
ಆ ಫ್ಯಾಮಿಲಿ ಬಂದು ನಾವು ಒಳ್ಳೆ ರೀತಿಯಲ್ಲಿ ಮಾತಾಡಿದೆ, ಏನಾಗಬೇಕು ಆ ಕಾಲೇಜಿಗೆ ಹೋಗಿದ್ದೇವೆ, ಮಾತಾ ಪ್ರಿನ್ಸಿಪಾಲ್ ಹತ್ರ ಮಾತಾಡಿಕೊಂಡು ಹುಡುಗಿ ಮತ್ತು ಹುಡುಗನ ತಂದೆ ತಾಯಿ ಅವರ ಫ್ಯಾಮಿಲಿ ಕರೆಸಿಕೊಂಡು ಎಲ್ಲವನ್ನು ದೂರ ಮಾಡಿ ಅವ್ರಿಗೆ ಭಾರಿ ಒಳ್ಳೆ ಕೆಲಸ ಮಾಡಿ ಪ್ರಿನ್ಸಿಪಾಲ್ ಕೂಡ ತುಂಬ ಒಳ್ಳೆ ನಮ್ಮ ಸಂಘಟನೆ ಭಾರಿ ಹೆಮ್ಮೆ ಇದು ಕೊಟ್ಟಿದ್ದಾರೆ. ಅದು ತಂದೆ ತಾಯಿಯವ್ರು ಕೆಟ್ಟ ಆ ರೀತಿ ನಾವು ಒಳ್ಳೆ ಅದು ನಾವು ಯಾವ ಎಲ್ಲಿ ಪ್ರಚಾರ ಮಾಡಲಿಲ್ಲ ಯಾರು ಹುಡುಗಿ ಅಂತ ನಾವೆಲ್ಲ, ಯಾಕೆಂದರೆ ಅವ್ರದ್ದು ಒಂದು ಲೈಫದ್ದು ಪ್ರಶ್ನೆ ಆ ಹುಡುಗಿದು ಹುಡುಗರದ್ದು. ಅವ್ರು ಈಗಲೂ ಅದೇ ಕಾಲೇಜಲ್ಲಿ ಒಳ್ಳೆ ರೀತಿಯಲ್ಲಿ ಕಲಿತಾ ಇದ್ದಾರೆ, ದೂರದವರು ಇದ್ದಾರೆ, ಭಾರಿ ಒಳ್ಳೆಯವರು ಇದ್ದಾರೆ. ಎಸ್ ಎಸ್ ಎಫ್ ಎಸ್ ಕೆ ಎಸ್ ಎಸ್ ಎಫ್ ನಡುವಿನ ಒಡಕೇನೆ ಅದರಲ್ಲಿ ನಾವು ಅಶ್ರಫ್ ಪಡಿತಾ ಇದ್ದಾರೆ, ಮುಸ್ಲಿಂ ಸಂಘಟನೆ ಒಕ್ಕೂಟದ ಆ ಉದ್ದೇಶವೇ ಅದಾಗಿತ್ತು. ಇಲ್ಲ, ಮುಸ್ಲಿಂ ಸಂಘಟನೆ ಒಕ್ಕೂಟ ಅದು ಬೇರೆಯೇ. ಈಗ ಎಸ್ ಎಸ್ ಎಫ್ ಮತ್ತು ಎಸ್ ಕೆ ಎಸ್ ಎಸ್ ಎಫ್ ಅವರು ಇದಕ್ಕೆ ಇದಾಗ್ತಾಯಿಲ್ಲ, ಯಾಕೆಂದರೆ ಎಸ್ ಎಸ್ ಎಫ್ ಅವರು ಮತ್ತು ಅವರು ಯಾಕೆ ಅಂದರೆ ನೋಡಿ, ನಮ್ಮ ಒಳಗಡೆ ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ಎಲ್ಲ ಥರದ ಗುಂಪುಗಳಿಗಿದೆ. ಒಂದು ಎಸ್ ಕೆ ಎಸ್ ಎಸ್ ಎಫ್ ಮತ್ತು ಎಸ್ ಕೆ ಎ ಪಿ ಇ ಕೆ ಅಂತ ಹೇಳಿಕೊಂಡು ಮತ್ತು ನೋಡಿ ಇವರಲ್ಲಿ ಏನಾಗ್ತದೆ. ನಾನೀಗ ನಮ್ಮ ಮುಸ್ಲಿಂ ಸಂಘಟನೆ ಒಕ್ಕೂಟದಲ್ಲಿ ಅದರ ಸಲ್ಫಿ ಅವರು ಇದ್ದಾರೆ, ಜಮಾತ್ ಎಲ್ಲರೂ ಇದ್ದಾರೆ, ಯಾಕೆಂದರೆ ನಾವು ಅದಕ್ಕೆ ಯಾವುದು ವಿರೋಧ ಮಾಡೋದು. ನಾವೊಬ್ಬ ಸುನ್ನಿ, ನಾನು ಸುನ್ನಿ ಅಂತ ನನಗೆ ಸುನ್ನಿ ಅಂತ ಹೇಳಿದರೆ ಒಬ್ಬ ಸಲ್ಫಿ ಅವರಿಗೆ ಏನಾದರೂ ಅನ್ಯಾಗುವ ನಾವು ಅವರಿಗೆ ಸಪೋರ್ಟ್ ಮಾಡುವಂಥ ಆಗುವುದಿಲ್ಲ ಅಂತ ಹೇಳಲಿಕ್ಕೆ ನನಗಿಂತ ಸಾಧ್ಯ ಇಲ್ಲ. ನಾನು ಹೇಗಿದ್ರೆ ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸ ಮಾಡುವಂಥ ವ್ಯಕ್ತಿ ಆಗಿರುವಾಗ ಎಸ್ ಕೆ ಎಸ್ ಎಫ್ ಮತ್ತು ಎಸ್ ಎಸ್ ಎಫ್ ಅದು ಬೇರೆ ರೀತಿ, ಅದಕ್ಕೆ ಇದಕ್ಕೆ ನನಗೆ ಒಂದು ಸಂಬಂಧ ಇಲ್ಲ. ಸೋಕೆ, ಹಾಗೆ ಈಗ ಕಾಂಗ್ರೆಸ್ ವಿಷಯಕ್ಕೆ ಬರಬೇಕು. ಕಾಂಗ್ರೆಸ್ನ ಒಳಜಗಳ ನಾಯಕತ್ವದ ಕಿಚ್ಚಾಟದಿಂದ ಕೆಲವು ನಾಯಕರೇ ಕಾಂಗ್ರೆಸ್ ಬಿಟ್ಟು ಹೊರಗೆ ಬರ್ತಾ ಇದ್ದಾರೆ, ಇಂಥ ಒಂದು ಸಿಚುವೇಶನ್ ನೀವು ಕಾಂಗ್ರೆಸ್ ಒಳಗೆ ಹೋಗೋದ್ರ ಉದ್ದೇಶ ಏನು? ನಾನು ಕಾಂಗ್ರೆಸ್ಗೆ ಒಳಗೆ ಹೋಗುವುದು, ಕಾಂಗ್ರೆಸ್ಸಲ್ಲಿ ಸಕ್ರಿಯವಾಗಿ ಪುನಃ ಕೆಲಸ ಮಾಡೋದು ಒಂದೇ ಉದ್ದೇಶ. ನನ್ನ ಕಾರ್ಯಕರ್ತರು ಅವರ ಒಂದು ಆಸೆ, ನಮ್ಮ ನಾಯಕರುಗಳ ಆಸೆ, ಆ ಆಸೆಯನ್ನು ನಾನು ಜಾಸ್ತಿಯಾಗಿ ಅವರ ಇದು ಮಾಡೋದು ಸರಿಯಲ್ಲ ಅಂತ ನನಗೆ ಅನಿಸಿದ್ದು. ಅವರ ನೋವು, ಅವರ ಮನಸ್ಸಿಗೆ ಒಂದು ನೋವು ಆಗದ ರೀತಿಯಲ್ಲಿ ನನಗೆ ಆ ರೀತಿ ಮಾಡಿದ್ದೀನಿ. ನೋಡಿ, ಈಗ ನಮ್ಮ ದೇಶದಲ್ಲಿ ನಾವು ಒಮ್ಮೆ ಆಲೋಚನೆ ಮಾಡಿದ್ದೇವೆ, ಈ ದೇಶದಲ್ಲಿ ಏನೋ ಬದಲಾವಣೆ ಆಗ್ಬೋದು. ನಮ್ಮ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ನಂತರ ನಮ್ಮ ದೇಶದ ಪ್ರಧಾನಿ ಆಗುವ ಮೊದಲು ಒಳ್ಳೆ ಒಳ್ಳೆ ಒಂದು ಮಾತುಗಳು ಕೇಳಿ ಬಂದು ನಮಗೆ ಒಳ್ಳೆ ಆಸೆ ಇತ್ತು ಈ ದೇಶದಲ್ಲಿ ಒಂದು ಕೋಮು ಭಾವನೆ ಇರಲಿಕ್ಕೆ ಇಲ್ಲ ಸಾಧ್ಯ. ನೋಡು, ಅದೆಲ್ಲ ಏನೂ ಆಗಲಿಲ್ಲ, ಮತ್ತೆ ಅದು ಜಾಸ್ತಿ ಆಗಿ ಹೋಗಿತ್ತು. ಈಗ ದೇಶದಲ್ಲಿ ನೋಡಿ, ದೇಶದಲ್ಲಿ ಬಹಳ ಅಗತ್ಯಿದೆ ಕಾಂಗ್ರೆಸ್ ಪಕ್ಷದ್ದು, ದೇಶದಲ್ಲಾಗಿದೆ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಹಳ ಅಗತ್ಯಿದೆ. ಅದು ಅಲ್ಪಸಂಖ್ಯಾತರೆಲ್ಲ ಬಹುಸಂಖ್ಯಾತರು ಎಲ್ಲರಿಗೂ ಕೂಡ ಅಗತ್ಯ ಕಾಂಗ್ರೆಸ್ ಪಕ್ಷ ಬೇಕು, ಯಾಕೆಂದರೆ ಶಾಂತಿಯುತವಾಗಿ ನಮ್ಮ ನೆಮ್ಮದಿಯನ್ನು ಕಾಪಾಡುವಂಥ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಇವತ್ತು ನೋಡಿ, ದೇಶದಲ್ಲಿ ಎಲ್ಲ ಕಡೆ ಎಲ್ಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿ ಜೆ ಪಿಗೆ ಬಹಳ ಸೋಲು ಉಂಟಾಗ್ತಾಯಿದೆ. ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲ ಕಡೆ, ಎಲ್ಲೆಲ್ಲಿ ಎಲ್ಲ ಎಲೆಕ್ಷನ್ ಆಗಿದೆ ಅಲ್ಲೆಲ್ಲ ಎಫರ್ಟ್ ಆಗಿ ಬರ್ತಾ ಇದೆ. ಯಾಕೆಂದರೆ ದೇಶದ ಜನರು ಒಮ್ಮೆ ಆಲೋಚನೆ ಮಾಡಿದ್ರು ಇವರು ಬಂದು ಆಗ್ಬೋದು, ಈಗ ಅದೇ ಜನರು ಈಗ ತಿರುಗಿ ಬೀಳ್ತಾ ಇದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ ಅಗತ್ಯ ಇದೆ, ದೇಶಕ್ಕೆ ಏನಾದರೂ ನಮ್ಮ ಇದು ಮಾಡಬೇಕು ಅದು ಕಾಂಗ್ರೆಸ್ ಬೇಕಾಗ. ಆದರೂ ಸಹ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ಅವರ ಹವಾ ದೇಶದಲ್ಲಿ ಜೋರಾಗಿಯೇ ಇದೆ. ಇಲ್ಲ, ಅವರದು ನೋಡಿ, ಇಲ್ಲ ಇಲ್ಲ, ಖಂಡಿತವಾಗಿಲ್ಲ. ನಾನು ನಾವೆಲ್ಲ ಆಲೋಚನೆ ಮಾಡಿದ ರೀತಿಯಲ್ಲಿ ಅವರು ಈಗಿಲ್ಲ. ಯಾಕೆಂದರೆ ನಾನು ನಿನ್ನೆ ಮೊನ್ನೆ ಕೂಡ ಒಂದು ಏನು ನಿನ್ನೆ ಒಂದು ಎಲ್ಲಿಯಾದರೂ ಒಂದು ಇಲ್ಲಿ ಹೋಗ ಸ್ಟೂಡೆಂಟ್ಸ್ ಅವರು ಕೂಡ ಅವರಿಗೆ ಧಿಕ್ಕಾರ ಕೂಗಿದ್ದಾರೆ ಆ ರೀತಿ. ಈಗ ಅದು ರಾಹುಲ್ ಗಾಂಧಿ ಅವರ ಜೊತೆ, ರಾಹುಲ್ ಗಾಂಧಿ ಅದು ಬೇರೆ. ರಾಹುಲ್ ಗಾಂಧಿ ನೋಡಿ, ರಾಹುಲ್ ಗಾಂಧಿ ಅದು ಬೇರೆ. ಈ ಪ್ರಧಾನಿ ಮಂತ್ರಿ ಅವರ ಒಂದು ಇದರಲ್ಲಿ ಫಸ್ಟ್ ಟೈಮ್ ಆ ರೀತಿ ಅವರ ಅದು ಒಂದು ಅವರ ಸಭೆಯಲ್ಲಿ ಫಸ್ಟ್ ಟೈಮ್ ಆ ರೀತಿ ಇರುತ್ತದೆ. ಇಷ್ಟು ಸಭೆ ಮಾಡಿದ್ದಾರೆ ಅವರು, ಎಲ್ಲಿ ಕೂಡ ಆ ರೀತಿ ಮಾಡಲಿಲ್ಲ. ಇದು ಮೊತ್ತ ಮೊದಲಾಗಿ, ಯಾಕೆಂದರೆ ಜನರಿಗೆ ಅವರ ಏನು ಇದೆಲ್ಲ ನೋಡಿಕೊಂಡು ಸಾಕಾಗಿ. ಒಬ್ಬ ನಾವು ನೋಡ್ಕೊಳ್ಳುವಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಷ್ಟ, ರಾಹುಲ್ ಗಾಂಧಿ ಅವ್ರಿಗಾದ ಇಷ್ಟ, ಅಂದರೆ ದೇಶದ ಯುವ ಜನತೆ ಏನೋ ಒಂದು ಬದಲಾವಣೆ ಬಯಸ್ತಾ ಇದೆ ಅಂತ ಅನಿಸಲ್ವಾ ಅಶ್ರಫ್? ಬಾವು ಅನಿಸಿದ್ರು, ಈಗಿಲ್ಲ. ಆ ಅನಿಸಿಕೆ ಇಲ್ಲದ ಕಾರಣದಿಂದ ಈಗ ಸೋಲಾಗ್ತಾ ಇದೆ. ಈಗ ಎಲ್ಲೆಲ್ಲ ಚುನಾವಣೆ ಆಗಿದೆ ಅವರಿಗೆ, ಜಿಲ್ಲಾ ಪಂಚಾಯತ್ ಗುಜರಾತ್ ಎಲ್ಲ ಆಯಿತು, ಛತ್ತೀಸ್ಗಢ ಎಲ್ಲ ಇತ್ತು, ಮಧ್ಯಪ್ರದೇಶ ಎಲ್ಲ ಇತ್ತು, ಮತ್ತು ಮೊನ್ನೆ ಬಿಹಾರ ಎಲ್ಲ ಇತ್ತು, ಎಲ್ಲ ಕಡೆ ಅವರು ದುಲ್ಪಾಟಿ ಆಗ್ತಾ ಹೋಗ್ತಾರೆ. ಯಾಕೆ ಜನರು ಮತ್ತೆ ಹೋಯ್ತು ಅವ್ರಿಗೆ, ಯಾಕೆಂದರೆ ಆ ಒಂದು ಆಸೆ ಭಾವನೆ ಇತ್ತು, ಆಸೆ ಭಾವನೆ ಹೋಗಿದೆ. ಇಲ್ಲ, ಖಂಡಿತವಾಗಿ ಇಲ್ಲ, ಅವರು ಅದು ಹೋಯ್ತು ಅದು. ಸೊ ಅಶ್ರಫ್ ಅವರೇ, ನೀವು ಕಾಂಗ್ರೆಸ್ಗೆ ಮರಳಿ ಬರಬೇಕಂದ್ರೆ ಕಾಂಗ್ರೆಸ್ ಸಭೆಯಲ್ಲಿ ಅಶ್ರಫ್ ಅವರು ಗುಂಪು ಕಟ್ಟಿ ಕಾಂಗ್ರೆಸ್ಸಿಂದ ಹೊರಗೆ ಹೋದವರು, ಅವರನ್ನು ವಾಪಸ್ ತೆಗೆದುಕೊಳ್ಳಬೇಡಿ ಅಂತ ಒಂದು ನಿರ್ಧಾರ ಕೆಲವು ಮಾತುಗಳು ಕೇಳಿ ಬಂದಿತ್ತು. ನನ್ನ ಅಭಿಪ್ರಾಯದಲ್ಲಿ ಅಶ್ರಫ್ ಯಾವತ್ತು ಕೂಡ ಗುಂಪು ಕಟ್ಟಿ ಹೊರಗೆ ಹೋಗಿದಲ್ಲ. ಆದರೆ ನಾನು ಪಕ್ಷಕ್ಕೆ ಮರಳಿ ರಾಜ್ಯಕ್ಕೆ ಪ್ರವೇಶ ಮಾಡುವ ರೀತಿಯಲ್ಲಿ ಯಾರೂ ಕೂಡ ನನ್ನ ಭಾವನೆಯಲ್ಲಿ ಇಲ್ಲ. ಅದು ಇದ್ದರೆ ನನ್ನ ಅನಿಸಿಕೆಯಲ್ಲಿ ಖಂಡಿತವಾಗಿ ಅದು ಇಲ್ಲ ಸಲ್ಲದ ಸುದ್ದಿ ಆಗಿರ್ಬೋದು, ಯಾಕೆಂದರೆ ಯಾರೂ ಕೂಡ ವಿರೋಧ ಮಾಡಲಿಲ್ಲ ಅಂತ ನನ್ನ ಅನಿಸಿಕೆ. ಆದರೆ ಈಗ ನೀವು ಹೋಗಿ ವಾಪಸ್ ಬರುವಾಗ ನಿಮಗೆ ಮೊದಲಿದ್ದಂತಹ ಒಂದು ಹುದ್ದೆ ಸ್ಟ್ಯಾಂಡ್ ಅದೀಗ ಮರಳಿ ಸಿಗ್ಬೋದಾ ನಿಮಗೆ? ಹುದ್ದೆ ನಾನು
ಆಕಾಂಕ್ಷೆ ಅಲ್ಲ, ಹುದ್ದೆಗೆ ನಾನು ಆಸೆ ಪಟ್ಟವನಲ್ಲ. ಪಕ್ಷ ಯಾವತ್ತೂ ಕೂಡ ಅಶ್ರಫ್ ಯಾವತ್ತೂ ಕೂಡ ಹುದ್ದೆ ಆಸೆ ಇಟ್ಟು ಕೇಳಿದಲ್ಲ, ಹುದ್ದೆ ಪಕ್ಷ ಕೊಡ್ತಾ ಬಂದಿದೆ, ನಾನು ಅದನ್ನು ಕೆಲಸ ಮಾಡಿಕೊಂಡು ಬಂದಿದ್ದೇನೆ. ಆ ನೀವೊಂದು ಹೇಳಿದ್ರಿ ಪಕ್ಷದ ಅದೇ ರೀತಿ ಮೊದಲಾಗಿ ಸ್ಥಾನಮಾನ ಆ ಗೌರವ ಅದು ಖಂಡಿತವಾಗಿ ಸಿಗ್ತಾ ಇದೆ. ಈಗ ಇವತ್ತೇ ನನಗೆ ಸಿಗದೆ ಮೊದಲು ನಾ ಇಲ್ಲದ್ರೂ ಕೂಡ ಸಿಗ್ತಾ ಇದೆ. ಅಷ್ಟು ಗೌರವ ನನಗೆ ಧೈರ್ಯ ಇದೆ. ಯಾಕೆಂದರೆ ಎಲ್ಲರೂ ಕೂಡ ಅದು ಯಾರು ಕೂಡ ಆಗಲಿ, ನಮ್ಮ ಎಲ್ಲ ಆಗಲಿ, ನಮ್ಮ ಕಾರ್ಪೊರೇಟರ್ ಆಗಲಿ, ಯಾರು ಕೂಡ ಖಂಡಿತವಾಗಿ ಆ ಗೌರವ ಅದು ಖಂಡಿತವಾಗಿ ಕೊಟ್ಟೇ ಕೊಡ್ತಾರೆ. ಅದು ನಮ್ಮ ಮೇಲೆ ಅದೊಂದು ಪ್ರೀತಿ, ಏನೋ ಅಶ್ರಫ್ ಅದು ಆಗೇಗ ಅಂತಲ್ಲ, ಒಂದು ಏನೋ ಜನರ ಅವರ ಭಾವನೆ ಇದೆ, ಅಶ್ರಫ್ ಒಂದು ಪ್ರೀತಿ ಇದೆ. ಆ ಪ್ರೀತಿಯ ಒಂದು ಅದೊಂದು ದೇವರು ಕೊಡುವಂಥ ಗಿಫ್ಟು, ಅದು ಅಲ್ಲಾ ತಾಲ ಒಂದು ಗಿಫ್ಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅದು ನೀವು ಪಕ್ಷ ಬಿಡುವಾಗ ಕೆಲವು ನಾಯಕರ ವಿಷಯ ಏನೆಲ್ಲ ಮಾತಾಡಿದ್ರಿ, ಇವಾಗ ಒಂಥರ ಮಾತಾಡಿ, ಹಾಗಾದರೆ ಅದೆಲ್ಲ ಕಾಂಪ್ರಮೈಸ್ ಆಗಿದೆ ಅಂತ. ಇದನ್ನು ನೋಡಿ ಆ ಅಶ್ರಫ್ ಏನು ಮಾತಾಡಿದ್ರಿ, ಅವ್ರಿಗೆ ಗೊತ್ತಿದೆ, ನಾಯಕರಿಗೆ ಗೊತ್ತಿದೆ, ಅಶ್ರಫ್ ನಿಜ ಮಾತಾಡ್ತಾ ಇದ್ದೇನೆ. ಏನು ಅಶ್ರಫ್ ಏನು ಇಲ್ಲ ಸಲ್ಲದ ಉಂಟು ಮಾಡಿ ಅಂತ ಮಾತಾಡ್ದಲ್ಲ, ಅಶ್ರಫ್ ಯಾವುದು ಮಾತಾಡಿದೆ ಅದು ಸತ್ಯ ಅಂಶ ಮಾತಾಡ್ತಾ ಇದ್ದೇನೆ. ಅದು ಅವ್ರಿಗೆ ಗೊತ್ತಿದೆ ಅಶ್ರಫ್ ಏನು ಇದಲ್ಲ ಅಂತ. ಅದೆಲ್ಲ ಕೆಲವು ವಿಚಾರಗಳು ಇರ್ತದೆ, ಅದು ಏನು ಕೆಲವು ಕೋಪದಲ್ಲಿರುವಂಥ ಮಾತುಗಳಿದೆ, ಅದೆಲ್ಲ ಅದವ್ರು ಯಾರು ಸುರ ಅದನ್ನು ಇದು ತಲೆಯಲ್ಲಿ ಇಡಲಿಲ್ಲ, ಅದು ಖಂಡಿತವಾಗಿಲ್ಲ, ಯಾವ ನಾಯಕರುಗಳ ತಡೆಯಲ್ಲದಿರಲಿಲ್ಲ. ಜನಾರ್ದನ ಪೂಜಾರಿಯವರ ಬಗ್ಗೆ ಅಷ್ಟು ಸಿಟ್ಟು ಹಾಕಿ ನೋಡಿ, ಸಿಟ್ಟು ಇಲ್ಲ, ಕೋಪ ಇಲ್ಲ, ಇದು ಇಲ್ಲ. ಯಾಕೆಂದರೆ ಸಿಟ್ಟು ಅಂದರೆ ಹೇಳಿದ್ರು ನೋಡಿ, ಆವತ್ತು ಒಂದ್ಮೇಲೆ ಆಗಿ ಹೋಗಿದೆ. ಆ ಸಮಯದಲ್ಲಿ ಒಂಥರದ ಒಂದು ವಾತಾವರಣ ಇತ್ತು. ಆ ಸಮಯದಲ್ಲಿ ನೋಡಿ ಒಂದು ಗೌರವ ಅಂತ ಇರ್ತದೆ ಯಾರಿಗೂ ಕೂಡ. ಒಂದೊಬ್ಬ ಇಷ್ಟು ಒಳ್ಳೆ ಕೆಲಸ ಮಾಡಿಕೊಂಡು ಪಕ್ಷದಲ್ಲಿ ಕೆಲಸ ಮೇಯರಾಗಿ ಕೂಡ ಸಮಾಜದಲ್ಲಿ ಜನರಿಗೆ ಕೂಡ ಕೆಲಸ ಮಾಡಿ ಪಾಪದವರಿಗೆ ಮೇಯರಾಗಿ ಪಕ್ಷದ ಒಂದು ಒಳ್ಳೆಯ ಇಮೇಜನ್ನು ತಂದಿದ್ದೀನಿ ಮೇಯರಾಗಿ. ನಾನು ಯಾವ ಪಕ್ಷದಲ್ಲಿರುವಾಗ ಪಕ್ಷಕ್ಕೆ ಡ್ಯಾಮೇಜ್ ಇರುವಂಥ ಕೆಲಸ ನಾನು ಇಷ್ಟು ತನಕ ಒಂದು ಕೆಲಸ ಕೂಡ ಮಾಡಲಿಲ್ಲ. ಯಾಕೆಂದರೆ ಅದು ಪಕ್ಷ ಬೆಳಿಬೇಕು, ಪಕ್ಷದಲ್ಲಿ ಆಗಬೇಕಂತ ಕೆಲಸ ಮಾಡಿದೆ. ಆ ಅಷ್ಟು ಒಳ್ಳೆ ಕೆಲಸ ಮಾಡಿಕೊಂಡು ಇರುವಾಗ ಪಕ್ಷ ಇರುವಾಗ ನಮ್ಮ ಕೆಲವು ನಾಯಕರುಗಳು ನಮಗೇನಾದರೂ ಒಂದು ಇದು ಮಾಡುವ ಒಂದು ಮನಸ್ಸಿಗೆ ನೋವಾಗ್ತದೆ. ಆ ನೋವನ್ನು ನಾನು ವ್ಯಕ್ತಪಡಿಸಿದೆ. ಅವತ್ತಿನ ನಡೆ ಸರಿಯಾ ನಿಮ್ಮದು, ಅವತ್ತು ನಡೆ ಏನಿತ್ತು ಅವತ್ತು ಮೀಟಿಂಗಲ್ಲಿ? ನೋಡಿ, ನಡೆಯ ಸರಿಯ ಇಲ್ಲ ಅಂತ ಹೇಳಲಿಕ್ಕೆ ನಾನೀಗ ಹೇಳಲಿಕ್ಕೆ ಇಷ್ಟಪಡಲಿಲ್ಲ. ಆದದ್ದನ್ನು ಹೋಗಿಬಿಟ್ಟಿದ್ದೆ, ಅದನ್ನು ನಾನು ಎಲ್ಲ ಮಾಡಿಬಿಟ್ಟಿದೆ. ಆವತ್ತು ನನ್ನ ಮನಸ್ಸಿಗೆ ಅದು ಸರಿ ಅಂತ ಕಾಣ್ತಿದೆ ನಾನು ಮಾಡಿದ್ದು. ಯಾಕೆಂದರೆ ಅಷ್ಟು ನೋವಾಗಿದೆ ನಡಿ ಅಂತ ಅಲ್ಲಿ. ಈಗ ನೋಡಿ, ಅದೇ ನಾನು ಮಾಡಿದ ಒಂದು ಸ್ವಲ್ಪ ಆ ರೀತಿ ಏನೆಲ್ಲ ಆಗ್ತಾಯಿದ್ದೆ. ವಿಧಾನಸೌಧ ಇಷ್ಟು ದೊಡ್ಡ ವಿಧಾನಸೌಧದಲ್ಲಿ ಕುರ್ಚಿಯಲ್ಲಿ ಅಲ್ಲಾಡ್ತಾರೆ, ಗಲಾಟೆ ಮಾಡ್ತಾ ಇದ್ದಾರೆ, ಅದೆಲ್ಲ ಆವತ್ತೇ ಮರೆತು ಹೋಗ್ತದೆ. ನಾನು ಆವತ್ತು ಏನು ಮಾಡಿದೆ ಅದು ನನ್ನ ಇದರಲ್ಲಿ ನಾನು ಸರಿ ಅಂತ ನನಗೆ ಅನ್ನಿಸ್ತದೆ. ಸರಿ, ಓಕೆ, ಆವತ್ತು ಆಯಿತು ಹೋಯಿತು. ಈಗ ಪಕ್ಷಕ್ಕೆ ಸೇರ್ಪಡೆಗೊಂಡ ನಂತರ ಪೂಜಾರಿ ಅವ್ರ ಹತ್ರ ಹೋಗಿ ಭೇಟಿ ಮಾಡೋ ಏನಾದರೂ ಉದ್ದೇಶ ಹೊಂದಿದ್ದೀರಾ? ಖಂಡಿತವಾಗಿ ಮಾತಾಡ್ತೇನೆ. ನೋಡಿ, ಅದಕ್ಕೇನು ನನ್ನ ಏನು ಇದಿಲ್ಲ, ನಾನು ಮನಸ್ಸಲ್ಲಿಟ್ಟು ಕೋಪ ಮಾಡುವಂಥ ವ್ಯಕ್ತಿ ನಾನಲ್ಲ. ನಿನ್ನೆ ಮೊನ್ನೆ ಎಲ್ಲರಿಗೆ ಕಾಲ್ ಮಾಡಿದ್ರು, ಸರ್ ಪೂಜಾರಿಗೆ ಅವರಿಗೆ ಕಾಲ್ ಮಾಡಿದೆ, ಸರ್ ಈಗ ನಾನು ಇದು ಮಾಡಲಿಲ್ಲ, ಮಾತ್ರ ಫೋನ್ ಸಿಗ್ತಾ ಇಲ್ಲ ಅವ್ರದ್ದು. ಎರಡು ಮೂರು ರಿಂಗ್ ಮಾಡಿದೆ, ಎರಡು ಮೂರು ಮಾಡಿದೆ, ರಿಂಗ್ ಸಿಗ್ತಾ ಇಲ್ಲ. ಮಾತಾಡಕ್ಕೆ ಬಯಸ್ತಾ ಇಲ್ವಾ? ಅದು ಗೊತ್ತಿಲ್ಲ, ಅದೇ ಕಾಲ್ ಅದು ರಿಸೀವ್ ಮಾಡದಿದ್ದಾರೆ, ಅದು ನನಗೆ ಗೊತ್ತಿಲ್ಲ. ನಾನು ಕಾಲ್ ಮಾಡಿದೆ, ಯಾಕಂದರೆ ಅವರು ಹಿರಿಯ ನಾಯಕರುಗಳು ಏನಾದರೆ ನಮ್ಮ ಒಳಗೆ ಏನಿದ್ರೆ ಕೂಡ ಅದನ್ನು ನಾನು ಮನಸ್ಸಲ್ಲಿಡುವಂತಲ್ಲ. ಅವರು ಕೂಡ ಖಂಡಿತ ನನ್ನ ಅನಿಸಿಕೆಯಲ್ಲಿ ಜನಾರ್ದನ್ ಪೂಜಾರಿ ಅವರು ಎಲ್ಲಿ ಕೂಡ ಕಾರ್ಯಕರ್ತರಿಗೆ ಆ ರೀತಿ ಅವರು ಇದು ಮಾಡ್ತಾ ಇಲ್ಲ. ಈಗ ನನ್ನ ಕೆಲವರು ಹೇಳ್ಬೋದು ಜನಾರ್ದನ್ ಪೂಜಾರಿ ವಿರೋಧ ಮಾಡ್ಬೋದು, ವಿರೋಧ ಮಾಡ್ತಾರಂತ ಇಲ್ಲ, ಖಂಡಿತವಾಗಿಲ್ಲ. ಅವರು ಯಾವತ್ತೂ ಕೂಡ ಪಕ್ಷದಲ್ಲಿ ಯಾರು ಕೂಡ ಬಂದರೆ ಕೂಡ ಅವರು ಸ್ವಾಗತ ಮಾಡುವಂಥ, ಅವರು ಪಕ್ಷ ಬೆಳೆಸಲಿಕ್ಕೆ ಕಾರ್ಯಕರ್ತರು ಅದು ಖಂಡಿತ ವಿರೋಧ ಮಾಡ್ತಾ ಇಲ್ಲ. ನಾನು ನಿನ್ನೆ ರಾತ್ರಿ ಕಾಲ್ ಮಾಡಿದೆ ಅವರಿಗೆ, ಕಾಲ್ ಮಾಡಿ ಎರಡು ಮೂರು ವರ್ಷ ರಿಂಗ್ ಐಸ್ ತೆಗಲಿಲ್ಲ, ಮತ್ತು ಫೋನ್ ಸಿಗ್ತಾ ಇರಲಿಲ್ಲ. ಏನೋ ಎಲ್ಲ ಬ್ಯುಸಿ ಇದ್ದರೆ ಏನೋ ಗೊತ್ತಿಲ್ಲ. ಅಷ್ಟೇ, ನಾನು ಮಾತಾಡುವಂತ ಎಲ್ಲರಿಗೆ ಮಾತಾಡ್ತೇನೆ. ಓಕೆ, ಇತ್ತೀಚೆಗೆ ನಡೆದಂಥ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನಿಷ್ಠಾವಂತ ಎರಡು ಕಾರ್ಯಕರ್ತರು ಜಯಪ್ರಕಾಶ್ ಹೆಗಡೆ ಹಾಗೂ ಹರಿಕೃಷ್ಣ ಬಂಟ್ವಾಳ್, ಇವರಿಬ್ಬರನ್ನೂ ಕಾಂಗ್ರೆಸ್ ಪಕ್ಷ ದೂರ ಮಾಡಿತ್ತಲ್ಲ? ದೂರ ಕಾಂಗ್ರೆಸ್ ಪಕ್ಷ ಮಾಡಿದ್ರು, ಅವರೇ ದೂರ ಹೋದದು. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಯಾರನ್ನು ದೂರ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಈಗ ಪಕ್ಷದಲ್ಲಿ ಕೇಳುವಂಥ ಎಲ್ಲರಿಗೂ ಆಸೆ ಇರ್ತದೆ, ಆ ಆಸೆ ಎಲ್ಲ ಕೊನೆ ತನಕ ಇದ್ದೇ ಇರ್ತದೆ. ಕೊನೆ ತನಕ ಹೋರಾಟ ಮಾಡಿ ಅದು ಸಿಗಲೇಬೇಕು. ಒಂದು ಒಬ್ಬ ಕಾರ್ಯಕರ್ತರೆ ಅನ್ನಿ ಆಗಲೇಬಾರದು. ಈಗ ಜಯಪ್ರಕಾಶ್ ಹೆಗ್ಡೆ ಅವರು ಒಂದು ಮಾತು ಅವ್ರ ದೂರ, ಅವರು ಎಂ ಪಿ ಸೀಟ್ ಎಲ್ಲ ಆಗಿದೆ, ಅವ್ರು ಕೇಳಿದ್ರು ಸರಿ, ಕೊಡದಿದ್ದರೆ ಕೂಡ ಅವರು ಪಕ್ಷಾಂತರ ನಿಂತು ಪಕ್ಷಕ್ಕೆ ಮಾಡೋದು ಅದು ದೊಡ್ಡ ತಪ್ಪು. ಹರಿಕೃಷ್ಣ ಬಂಟುವಲ್ಲಿಗೆ ಪಕ್ಷದಿಂದ ಏನು ಸ್ಥಾನಮಾನ ಸಿಗಲಿಲ್ಲ, ಅವರು ಕೇಳಿದ್ದಾರೆ ಪಕ್ಷದಲ್ಲಿ, ಪಕ್ಷ ಅವಕಾಶ ಕೊಡಲಿಲ್ಲ. ಆದರೂ ಕೂಡ ಅವರು ಇಷ್ಟು ವರ್ಷ ಪಕ್ಷಕ್ಕೆ ಕೆಲಸ ಮಾಡಿದಂಥ ವ್ಯಕ್ತಿ ಆ ಕೊನೆ ತನಕ ಒಂದು ಪಕ್ಷಾತ್ರಾಗಿ ನಿಂತು ಅದೊಂದು ದೊಡ್ಡ ರೀತಿಯಲ್ಲಿ ಇದಾಗಿದೆ. ಹಾಗಿರುವಾಗ ಪಕ್ಷ ಯಾವತ್ತೂ ಕೂಡ ಯಾರನ್ನು ದೂರ ಮಾಡಲಿಲ್ಲ, ಪಕ್ಷದಿಂದ ಅವರು ದೂರ ಹೋಗಿದೆ ಅಷ್ಟೇ. ಅಂದರೆ ಓಕೆ, ಈ ನಡುವೆ ನಮಗೊಂದು ಕಾಲ್ ಇದೆ ಇರ್ಷಾದ್ ಅವ್ರದ್ದು. ಹಲೋ ಹಲೋ ಇರ್ಷಾದ್ ಅವರೇ ಹೇಳಿ.
ಮಾಜಿ ಮೇಯರ್ ಅಶ್ರಫ್ ಅವರು ತಿರ್ಗಾ ಕಾಂಗ್ರೆಸ್ ಗೆ ಬಂದಿದ್ದಾರೆ, ಹೌದು, ತುಂಬಾ ಸಂತೋಷದ ವಿಷಯ. ಮುಸ್ಲಿಂ ಸಂಘಟನೆಗಳಿಂದ ಹಲವು ಮುಸ್ಲಿಂ ಸಂಘಟನೆಗಳ ನೇತಾರಾಗಿ ಮುಸ್ಲಿಂ ಒಕ್ಕೂಟ ಅಂತ ರಚನೆ ಮಾಡಿ 45 ಮುಸ್ಲಿಂ ಸಂಘಟನೆಗಳೊಂದಿಗೆ ಗುರುತಿಸಿಕೊಂಡು ತುಂಬಾ ಒಳ್ಳೆ ಕೆಲಸ ಕಾರ್ಯ ಮಾಡಿದವರು. ಮೇಯರ್ ಆಗಿ ಸಹ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ತುಂಬಾ ಕೆಲಸಗಳನ್ನ ಮಾಡಿದಂತ ವ್ಯಕ್ತಿ. ಆದ್ರೆ ಅವರ ವಿಚಾರ ಎಂತ ಅಂತ ಹೇಳಿದ್ರೆ, ಅವರಿಗೆ ಕಾಂಗ್ರೆಸ್ ಇಂದ ನೋವಾಗಿರ್ಬೋದು ಒಂದು ಟೈಮಲ್ಲಿ, ಈಗ ತಿರ್ಗಾ ಕಾಂಗ್ರೆಸ್ ಗೆ ಬಂದು ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತಗಳನ್ನ ಹೊಂದಿಕೊಂಡು ಅವರು ಮುಂದೆ ಹೋಗಿ ಮುಂದೆ ಬರುವಂತಹ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ನ ಎಲ್ಲಾ ಸ್ಥಾನಮಾನಗಳನ್ನ ಕಾಂಗ್ರೆಸ್ ನ ಗೆಲ್ಲುವ ಹಾಗೆ ಅವ್ರು ಮಾಡ್ಬೇಕು ಅಂತ ನಮ್ಮ ಒಂದು ಆಸೆ. ಅದನ್ನು ಅವ್ರು ಪೂರೈಸ್ತಾರ ನಾವು ನಾವು ಗ್ರಹಿಸಿದ್ದೇವೆ. ಓಕೆ, ಅವರೊಂದು ಹಾರೈಸ್ತಾ ಇದ್ದಾರೆ, ನಿಮ್ಮೊಂದು ಕಾಂಗ್ರೆಸ್ಗೆ ಒಂದು ಸ್ಥಾನಮಾನವನ್ನು ಕಳಿಸಿಕೊಡಲಿ ಅಂತ. ಓಕೆ, ಧನ್ಯವಾದಗಳು. ಅದೇ ಅಲ್ಲ, ಒಂದು ನೋಡಿ ನೋಡಿ ಅವರ ಆಸೆ ಅದು ಖಂಡಿತವಾಗಿ ನೋಡಿ. ನಾನು ಅದೇ ಹೇಳ್ತಾ ಇದ್ದೇನೆ, ಈಗ ಪಕ್ಷದಲ್ಲೇ ನಾನು ಹೋಗಿದ್ದೇನೆ, ಎಲ್ಲ ಸ್ಥಾನಮಾನಗೆ ರಾಜೀನಾಮೆ ಕೊಟ್ಟಿದ್ದೇನೆ, ಯಾವುದು ಸ್ಥಾನಮಾನ ಈಗ ಪಕ್ಷದಲ್ಲಿ ಇಲ್ಲ. ಆದರೆ ನನಗೆ ಜವಾಬ್ದಾರಿ ಕೊಟ್ಟರೆ ಜಿಲ್ಲಾ ಪಂಚಾಯತಿಗೆ ತಾಲೂಕು ಪಂಚಾಯತಿಗೆ ಎಲ್ಲಿಯಾದರೂ ನನಗೆ ಅವಕಾಶ ಕೊಟ್ಟರೆ ಪ್ರಚಾರಕ್ಕೆ ಎಲ್ಲಿಯಾದರೂ ಖಂಡಿತವಾಗಿ ಪಕ್ಷ ಗೆಲ್ಲಲಿಕ್ಕೆ ನಾನು ಸತತ ಪ್ರಯತ್ನ ಮಾಡ್ತೇನೆ, ರಾತ್ರಿ ಹಾಗೂ ಕೆಲಸ ಖಂಡಿತ ಮಾಡ್ತೇನೆ. ಇತರ ಬಹಳ ಅಗತ್ಯ ಇದೆ ನಮ್ಮ ಜಿಲ್ಲೆಯಲ್ಲಿ, ಕಾಂಗ್ರೆಸ್ ಪಕ್ಷ ಬಹಳ ಅಗತ್ಯ ಇದೆ. ಇರ್ಷಾದ್ ಅವರು ಹೇಳಿದ ಮಾತಿಗೆ ನಾನು ಖಂಡಿತವಾಗಿ ಅವರ ಮಾತಿಗೆ ನಾನು ಇದು ಮಾಡ್ತೇನೆ. ಅವರು ಖಂಡಿತವಾಗಿ ಪಕ್ಷಕ್ಕೆ ಮತ್ತು ಇಡೀ ಇದಕ್ಕೆ ನಾನು ಕೆಲಸ ಮಾಡಲಿ, ನಾನು ರೆಡಿಯಾಗಿ ಸಿದ್ಧವಾಗಿದ್ದೇನೆ. ಓಕೆ, ಅಂದರೆ ಕಾಂಗ್ರೆಸ್ ಪಕ್ಷ ನಮ್ಮ ಇದರಲ್ಲಿ ಅಧಿಕಾರ ಬರುವ ಮೊದಲು ಮನೆ ಕಟ್ಟಲು ಲೈಸೆನ್ಸ್ ಸಮಸ್ಯೆ, ಸ್ವಯಂ ಘೋಷ ಆಸ್ತಿ ತೆರಿಗೆ, ತೆರಿಗೆ ಸಮಸ್ಯೆ, ನೀರಿನ ಸಮಸ್ಯೆ, ವಿದ್ಯುತ್ ಸಮಸ್ಯೆ ಇದೆಲ್ಲ ಮುಂದಿಟ್ಟುಕೊಂಡು ನಮ್ಮ ಮಂಗಳೂರಲ್ಲಿ ಅಧಿಕಾರಕ್ಕೆ ಬಂದಿತ್ತು. ಅದ ನಂತರ ಅಧಿಕಾರ ಬಂದ ನಂತರ ಆ ವಿಷಯದಲ್ಲಿ ಯಾರೂ ಮಾತಾಡ್ತಾ ಇಲ್ಲ. ಸೊ ನೀವು ಯಾವ ಥರ ನಿಮ್ಮ ವಾರ್ಡ್ಗೋಸ್ಕರ ಜನರಿಗೋಸ್ಕರ ಯಾವ ಥರ ಕೆಲಸ ಮಾಡೋಕೆ ಬಯಸ್ತಾರ? ನೋಡಿ, ಅದೇ ಹೇಳೋದು ನಾನು, ಅದಕ್ಕೆ ಅಲ್ಲ, ಪಕ್ಷದಲ್ಲಿ ಕೆಲವು ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ಕೆಲಸ ಕೆಲವು ಕಾರ್ಯಚಟುವಟ ಆಗ್ತಾ ಇದೆ. ಆಗ ಅದಕ್ಕೆ ನಾವು ವಿರೋಧ ಮಾತ್ರ ಅದು ಬೈಯೋದು ಅಂತ ಅರ್ಥ ಅಲ್ಲ. ನಾನು ಅದೇ ಸ್ವಯಂ ಘೋಷ ಆಸ್ತಿ ತೆರಿಗೆ ಆಗಲಿ ಕೆಲವು ವಿಚಾರಗಳು ನಾವು ಎಲೆಕ್ಷನ್ ಹೋಗುವ ಸಮಯದಲ್ಲಿ ನಾವು ಜನರಿಗೆ ಭರವಸೆಯನ್ನು ಕೊಟ್ಟಿದ್ದೇವೆ. ಆ ಭರವಸೆಯನ್ನು ನಾವು ಏನು ಮಾಡಿದ್ದೇವೆ ಅಂದರೆ ಆಡಳಿತ ಬಂದ ಮೇಲೆ ಅದನ್ನು ನಾವು ಸರಿಯಾಗಿ ಉಪಯೋಗ ಮಾಡಿಕೊಡಲಿಲ್ಲ ಜನರಿಗೆ. ಅದನ್ನು ನಮ್ಮ ನಾಯಕರುಗಳು ನಾನು ಹೇಳ್ತಾ ಇಚ್ಛೆಪಡ್ತಾ ಇದ್ದೇನೆ ಎಲ್ಲರಿಗೆ. ಜನರಿಗೆ ಬಹಳ ಒಂದು ಕಷ್ಟದಲ್ಲಿರುವ ಸಮಯದಲ್ಲಿ ಸ್ವಯಂ ಘೋಷ ಆಸ್ತಿ ತೆರಿಗೆ ಜಾಸ್ತಿ ಆಗಿದೆ. ಈಗ ಜನರು ಅದನ್ನು ನಾವು ಹೇಳಲಿಕ್ಕಿಲ್ಲ, ಅದು ಮರೆತು ಹೋಗಿದೆ. ಆದರೆ ಕೂಡ ಈಗ ಕಸ ವಿಲೇವಾರಿ ಇದರಲ್ಲಿ ಕೂಡ ಈ ರೀತಿ ಕೆಲವು ಜನರಿಗೆ ಲೈಸೆನ್ಸ್ದು ಸಮಸ್ಯೆಗಳು ಇದೆ. ಅದೆಲ್ಲ ಖಂಡಿತವಾಗಿ ನಮ್ಮ ನಾಯಕರುಗಳು ಕೂತ್ಕೊಂಡು ಇಲ್ಲಿ ನಮಗೆ ನೋಡಿ, ನಮಗೆ ಎಲ್ಲ ಒಳ್ಳೆಯ ಒಂದು ಇದಿದೆ. ನಮ್ಮ ಇದರಲ್ಲಿ 6-7 MLAಗಳು ಇದ್ದಾರೆ, ನಮ್ಮ ಇದರಲ್ಲಿ 3 ಸಚಿವರುಗಳಿದ್ದಾರೆ, ಸರ್ಕಾರ ನಮ್ಮದಿದೆ, ಮತ್ತು ನಗರಾಭಿವೃದ್ಧಿ ಸಚಿವರು ನಮ್ಮವರು. ಇದೆಲ್ಲ ಇರುವಾಗ ಜನರಿಗೆ ಏನು ಉಪಯೋಗ, ಮಿಡ್ಲ್ ಕ್ಲಾಸ್ ಜನರಿಗೆ ಏನು ಆಗಬೇಕು ಅದರಲ್ಲಿ ನಾವು ಜಾಸ್ತಿ ಕೆಲಸ ಮಾಡಿಕೊಂಡು ನಮ್ಮ ಕಾರ್ಯಕರ್ತರಿಗೆ ಏನು ಸ್ಥಾನಮಾನ ಸಿಗಬೇಕು. ಇನ್ನೊಂದು 3 ಸರ್ಕಾರ ಬಂದಾಯಿತು, ಹಲವು ಹುದ್ದೆಗಳು ಫೆಂಡಿಂಗ್ ಇದೆ. ಅದೆಲ್ಲ ನಾವು ಈಗ ಕೂತ್ಕೊಂಡು ನಮ್ಮ ನಾಯಕರುಗಳು ನಮ್ಮ ಕಾರ್ಯಕರ್ತರು ನಾವೆಲ್ಲ ನಮ್ಮ ನಾಯಕರ ಹತ್ರ ಇಟ್ಕೊಂಡು ಆ ಸ್ಥಾನಮಾನ ಒಬ್ಬೊಬ್ಬರ ಕಾರ್ಯಕರ್ತರಿಗೆ ಕೊಟ್ಟರೆ ಅವರೊಂದು ನಾಯಕತ್ವವನ್ನು ವಹಿಸ್ಲಿಕ್ಕೆ ಅವರಿಗೆ ಒಂದು ಧೈರ್ಯ ಬರ್ತದೆ. ನಾವೊಬ್ಬ ಪಕ್ಷದಲ್ಲಿ ದುಡಿದಕ್ಕೆ ನಮಗೆ ಒಂದು ಸ್ಥಾನಮಾನ ಸಿಕ್ಕಿದೆ, ಅವ್ರಿಗೊಂದು ಹೆಮ್ಮೆ ಆಗ್ತದೆ, ಅವರೊಂದು ಗುರುತಿ ಜನರ ಮುಂದೆ ಬಂದು ಗುರುತಿಸ್ಲಿಕ್ಕೆ ಆಗ್ತದೆ. ಅದರಿಂದ 2 ವರ್ಷ ಮೇಲಾಯಿತು, ಎಲ್ಲ ಫೆಂಡಿಂಗ್ ಇದೆ. ಅದು ದಯಮಾಡಿ ನಮ್ಮ ನಾಯಕರುಗಳು, ನಮ್ಮ ಸಚಿವರು, ನಮ್ಮ ಎಲ್ಲರೂ ಸೇರಿಕೊಂಡು ನಮ್ಮ ಎಷ್ಟು ಕಾರ್ಯಕರ್ತರಿದ್ದರೆ ಎಲ್ಲರಿಗೂ ಒಂದು ಹಂಚಿಕೊಟ್ರೆ ಅದು ಒಳ್ಳೇದಂತ ನಾನು ಹೇಳಲಿಕ್ಕೆ. ಅದೇ ನೀವು ಹೇಳಿದಾಗೆ ಮಂಗಳೂರಲ್ಲಿ ಕಾಂಗ್ರೆಸ್ ಇದು ಅಂದರೆ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ನ MLA ಇದ್ದಾರೆ, ಮಂತ್ರಿಗಳಿದ್ದಾರೆ, ಪದವಿ ಹುದ್ದೆಗಳಿದ್ದಾರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಆದರೂ ಸಹ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಯಾವುದೇ ರೀತಿ ಬೇಸ್ ರೆಡಿ ಆಗಲಿಲ್ಲ. ಅದೇ ಬೇಸ್ ರೆಡಿ ಆಗಲಿಲ್ಲ ಅಂತಲ್ಲಿ ಖಂಡಿತವಾಗಿ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಒಂದು ಬಲ ಬಂದಿದೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಬಲ ಬಂದಿದೆ. ಯಾಕೆಂದರೆ BJPಯಲ್ಲಿ ಯಾರು ಬಂಡಾಯ ಅಭ್ಯರ್ಥಿ ಇಲ್ಲದರೂ ಕೂಡ ಅವರ ಕಾಂಗ್ರೆಸ್ ಇಷ್ಟು ದೊಡ್ಡ ಜನ ಇಬ್ಬರು ಬಂಡಾಯ ನಿಂತರೂ ಕೂಡ ಕಾಂಗ್ರೆಸ್ ಬೇಕಂತ ಹೇಳಿಕೊಂಡು ಒಂದು ಒಳ್ಳೆ ವಾತಾವರಣ ಅದರ ಬಲ ಬಂದಿದೆ. ಆ ನಿಟ್ಟಿನಲ್ಲಿ ಈಗ ನಡೆಯುವಂಥ ಪಂಚಾಯತ್ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಖಂಡಿತವಾಗಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಬಲ ಬರ್ತದೆ. ನಾಯಕರುಗಳು ಕೂಡ ಖಂಡಿತವಾಗಿ ಶಕ್ತಿ ಪ್ರದರ್ಶನ ಖಂಡಿತ ಮಾಡ್ತಾರೆ. ಮಾಡಿದ ನಂತರ ಎಲ್ಲ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರೇ ಒಳ್ಳೆ ರೀತಿಯಲ್ಲಿ ಒಂದು ಅವಕಾಶ ಕೊಟ್ಟು ನಮ್ಮ ಸಮಾಜದಲ್ಲಿ ನಮ್ಮ ಜನರಿಗೆ ಏನೋ ಭರವಸೆ ಕೊಟ್ಟು ಭರವಸೆಯನ್ನು ಈಡೇರಿಸಲಿಕ್ಕೆ ಕೆಲಸ ಮಾಡ್ತಾರೆ ಅಂತ. ಏನಾದರೂ ಯೋಜನೆ ಹಾಕಿಕೊಂಡಿದ್ದೀರಾ ಪಕ್ಷ ಬಲಪಡಿಸಲು?
ನೋಡಿ, ಇನ್ನು ಇವತ್ತೇ ನಾನು ಬಲಪಡಿಸಲಿಕ್ಕೆ ಖಂಡಿತವಾಗಿ ಯಾವತ್ತೂ ಕೂಡ ಅಶ್ರಫ್ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಪಕ್ಷದಲ್ಲಿ ನಮ್ಮ ನಾಯಕರ ಹತ್ರ ಮಾತಾಡಿಕೊಂಡು, ಫೋನ್ ಮೂಲಕ ಮಾತಾಡಿಕೊಂಡು, ಏನಾದರೂ ನಮ್ಮ ಪತ್ರಿಕೆಯಲ್ಲಿ ನೋಡಿಕೊಂಡು ಏನಾದರೂ ಕೊಂದು ಕೊಡ್ತಾ ನಾನು ಇಮಿಡಿಯೇಟ್ಲಿ ಕಾಲ್ ಮಾಡಿ ಐವನ್ ಡಿಸೋಜೆ ಮತ್ತು ಸಸಿಧರ ಹೆಗ್ಡೆಗೆ ಇಂಥವರಿಗೆ ನಾನು ಈ ರೀತಿ ಇದ್ದೆ, ಈ ರೀತಿ ಮಾಡಿ ಅಂತ ಹೇಳಿಕೊಂಡು ಸಲಹೆ ಸೂಚನೆ ಕೊಡ್ತಾ ಇದ್ದೆ. ನಾನು ಏನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಆದರೆ ಈಗ ಇವತ್ತೇ ನಾನು ಸಂಘಟನೆಗೆ ಸಕ್ರಿಯವಾಗಿ ಪಕ್ಷಕ್ಕೆ ಹೋಗಿದ್ದೇನೆ. ನೋಡ, ಪಕ್ಷ ಯಾವುದು ಅವಕಾಶ ಎಲ್ಲಿಯಾದರೂ ಕೊಟ್ಟರೆ ಆಲೋಚನೆ ಮಾಡ್ತೇನೆ. ಏನಾದರೂ ಪಕ್ಷ ಸಂಘಟನೆ ಯಾವ ರೀತಿ ಮಾಡಬೇಕು, ಬಲಪಡಿಸಬೇಕು, ಖಂಡಿತವಾಗಿ ಈಗಿನ ಸಿಚುವೇಶನಲ್ಲಿ ಪಕ್ಷ ಬೆಳೀತಾ ಇದೆ, ಸಂಘಟನೆ ಖಂಡಿತವಾಗಿದೆ. ಈಗ ಪಂಚಾಯತ್ ಎಲೆಕ್ಷನ್ನಲ್ಲಿ ನಮಗೆ ಖಂಡಿತವಾಗಿ ಗೆಲುವು ಬೇಕಾಗ್ತದೆ. ಅದಕ್ಕೆ ನಾವು ಯಾವತ್ತೂ ಕೂಡ ಎಲ್ಲ ನಮ್ಮ ನಾಯಕರುಗಳು ಒಗ್ಗಟ್ಟಾಗಿ, ಇಪ್ಪ ಜನಾರ್ದನ್ ಪೂಜಾರಿ ಅವರ ಪಾದಯಾತ್ರೆ ಎಲ್ಲ ಇರಬಹುದು, ಅವರೆಲ್ಲ ಪಾದಯಾತ್ರೆ ಎಲ್ಲರೂ ನಾಯಕರುಗಳು ಒಗ್ಗಟ್ಟಾಗಿ, ಒಗ್ಗಟ್ಟಿನ ನಾಯಕರ ಒಗ್ಗಟ್ಟು ಪ್ರದೇಶನೇ ನಮ್ಮ ಬರುವಂಥ ಚುನಾವಣೆಗೆ ಅದಕ್ಕೆ ನಮಗೆ ಲಾಭ ಬರುವಂಥ ಸಾಧ್ಯತೆ ಖಂಡಿತ ಆಗಿದೆ. ದಕ್ಷಿಣ ಕನ್ನಡದಲ್ಲಿ ನಾಯಕರ ಒಗ್ಗಟ್ಟು ಕಾಣ್ತಾ ಇಲ್ಲ, ಖಂಡಿತವಾಗಿ ಶಾಸಕರ ನಡುವೆ ಸ್ವಲ್ಪ ವೈಮನಸ್ಸಿದೆ. ಅದೇ ಇದೆ, ಅದೆಲ್ಲ ಇದ್ದದೆ, ಅದೆಲ್ಲ ಇರ್ತದೆ. ಈ ಇದು ಇರುವಾಗ ಅದೆಲ್ಲ ನಾವು ಒಂದು ಸರಿ ಮಾಡಬೇಕು. ಇವತ್ತು ಭಾಸ್ಕರ್ ಜಿ ಅವರು ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರೆ ನಾವು ಒಗ್ಗಟ್ಟು ಪ್ರದೇಶನ ಖಂಡಿತ ಇವತ್ತು ನಾವು ಸಭೆಯಲ್ಲಿ ನೋಡುವಾಗ ಎಲ್ಲ ನಾಯಕರಲ್ಲೂ ಒಗ್ಗಟ್ಟಿದ್ದಾರೆ. ಇದೇ ಒಗ್ಗಟ್ಟು ನಾವು ಈಗ ಓದಬೇಕು, ಹೋಗಾದರೆ ನಮಗೆ ಖಂಡಿತವಾಗಿ ಜಯ ಸಿಗ್ತದೆ. ಓಕೆ, ಈ ನಡುವೆ ಇಸ್ಮಾಯಿಲ್ ಕುತ್ತಾರ್ ಅವರು ಈ ನೇರ ಪ್ರಸಾರ ಕಾರ್ಯಕ್ರಮ ಕರೆ ಮಾಡಿದ್ದಾರೆ. ಹಲೋ, ಹಲೋ, ಇಸ್ಮಾಯಿಲ್ ಕುತ್ತಾರ್ ಅವರೇ ಹೇಳಿ. ಇದು ಕಾಂಗ್ರೆಸ್ನ ಪಕ್ಷದಿಂದ ಬಡವರಿಗೆ ಒಳ್ಳೆ ಇದು ಸಿಗುತ್ತೆ. ಓಕೆ, ಆದರೆ ಅದು ಸಿಗುದು ಯಾರಿಗೆ ಗೊತ್ತಾ? ಅದು ಬಡವರಿಗೆ ಸಿಗುದಿಲ್ಲ, ಮಧ್ಯವರ್ಗದವರಿಗೆ. ಏನಂದ್ರೆ ಈಗ ಪುರಸಭೆಯಲ್ಲಿ ಸಿಟಿ ಬರ್ಬೇಕಂತ ಕೊಟ್ಟಿದ್ದಾರೆ, ಅದರಲ್ಲೆಲ್ಲ ಸಾಧಾರಣ ಇದ್ದವರೇ ಇರುದು. ಯಾಕೆಂದ್ರೆ ಇನ್ನೊಬ್ಬನಿಗೆ ಅವನಿಗೆ ಅದು ಇಲ್ಲ ಇದಿಲ್ಲ ಅಂತ ಕಳಿಸಿ ಬಿಡ್ತಾರೆ. ಅದೇ ತರ ರೇಷನ್ ಕಾರ್ಡ್ ಅಲ್ಲಿ ಅಕ್ಕಿಯಲ್ಲಿ ಫ್ರೀಯಾಗಿ ಅಕ್ಕಿ ಕೊಡ್ತಾರೆ, ಕರೆಂಟ್ ಬಿಲ್ 400-500 ಬಂತು ಅಂತ ಕಟ್ ಮಾಡಿ ಬಿಟ್ಟಿದ್ದಾರೆ. ಅಕ್ಕಿ ಅಷ್ಟೇ ಬರ್ತಾ ಉಂಟು ಅಂಗಡಿಗೆ. ಈ ಅಕ್ಕಿಯನ್ನು ಅವ್ರು ಏನ್ ಮಾಡ್ತಾರೆ? ಈ ಹೆಸರಿಟ್ಟುಕೊಂಡು, ಬಡವರ ಹೆಸರಿಟ್ಟುಕೊಂಡು ಎಷ್ಟು ಜೇಬರು ಕಲ್ಲರ್ ಇದ್ದಾರೆ ಅದನ್ನು ಅವ್ರು ಹೇಳಿ. ಅಶ್ರಫ್ ಅವರು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತಿದ್ದಾರೆ ಅವರು. ನೋಡಿ, ಅದೇ ಈ ಯೋಜನೆ ಅಲ್ಲ, ಸರ್ಕಾರ ಬಡವರಿಗೆ 1 ರೂಪಾಯಿ ಅಕ್ಕಿ ಯೋಜನೆ ಮಾಡಿದೆ. ಮತ್ತು ಬಡವರಿಗೆ ಅದೇ ಹೇಳಿದ ರೀತಿಯಲ್ಲಿ ಕೆಲವು ವಿಚಾರಗಳು ಈಗ ಅವರು ಹೇಳಿದ ಮಾತು ಮತ್ತು ನಾವು ಟಿ ವಿಯಲ್ಲಿ ನೋಡುವಂಥ ಕತೆ. ಯಾಕಂದರೆ ಬಡವರಿಗೆ ಬರುವಂಥ ಅಕ್ಕಿ ಖಂಡಿತವಾಗಿ ಜನರಿಗೆ ಮುಟ್ತಾ ಇಲ್ಲ. ಬಡವರಿಗೆ ಇದೆಲ್ಲ ಸರ್ಕಾರ ಏನು ಮಾಡಿದೆ ಅಂದರೆ 1 ರೂಪಾಯಿಯಲ್ಲಿ ಅಕ್ಕಿ ಅಂತ 30 ಕೆಜಿ ಬಡವರಿಗೆ ಅಂತಲ್ಲ, ಅದೆಲ್ಲ ಒಂದು ಥರ ಒಂದು ಲೆವೆಲ್ ಮಾಡಿಕೊಂಡು ಎಲ್ಲರಿಗೆ ಸಾಮಾನ್ಯ ಜನರಿಗೆ ಒಂದು 1-2 ರೂಪಾಯಲ್ಲಿ ಅಕ್ಕಿಯನ್ನು ವಿತರಿಸಣೆ ಮಾಡಿದರೆ ಈ ರೀತಿ ಬ್ಲ್ಯಾಕ್ ಮಾರ್ಕೆಟ್ ಆಗಲಿಕ್ಕೆ ಖಂಡಿತ ಆಗ್ತಾ ಇಲ್ಲ. ಯಾಕಂದರೆ ಇದೇನಾಗಿದೆ ಅಂದರೆ ಬ್ಲ್ಯಾಕ್ ಮಾರ್ಕೆಟ್ ಆಗಿಬಿಟ್ಟಿದೆ. ಅವರು ಅಲ್ಪಸಂಖ್ಯಾತರ ವಿಷಯ ಮಾತಾಡ್ತಾರೆ, ಬಡವರಿಗೆ ಅಂತ. ಅದು ಬಡವರಿಗೆ ಏನು ಯೋಜನೆ ಬರ್ತಾ ಇದೆ ಅದು ಬಡವರಿಗೆ ಸಿಗ್ತಾ ಇಲ್ಲ. ಇಲ್ಲ, ನಮಗೆ ಗೊತ್ತಿರುವ ಹಾಗೆ ಸುಮಾರು ಕೇಸ್ ನಮ್ಮ ಸಹ ಬರ್ತಾ ಇದೆ. ಮುಸ್ಲಿಮರು ಬಡವರಿದ್ದರೆ ಸಹ ಅದಕ್ಕೆ ನನ್ನ ಒಂದು ಆಲೋಚನೆ ಎಂತ ಅಂದರೆ, ಇದು ಈ ಸ್ಕೀಮ್ ಇರ್ತದೆ ಈ ಸರ್ಕಾರದ್ದು, ಅದು ನನ್ನ ಒಂದು. ಓಕೆ ಓಕೆ, ಮಾತಾಡುವ ಅದು ಹಕ್ಕಿಂ ಬೋಳಾರ್ ಅವರದ್ದು ಕರೆ ಇದೆ. ಹಲೋ ಹಲೋ ಹಾ ಹೇಳಿ ಅಶ್ರಫ್, ಮಾತಾಡಿ. ಬೋಳಾರ್ ಗ್ರಾಮದಲ್ಲಿ 180 ಕಾರ್ಡ್ ಕ್ಯಾನ್ಸಲ್ ಆಗಿದೆ ಸರ್. 450 ಬಿಲ್ ಬಂದಿದೆ. ಅಶ್ರಫ್ನವರು ಏನ್ ಹೇಳ್ತಾರೆ ಹೇಳಿ. ಈಗ ನೋಡುವ, ಈಗ ನೀವು ಹೇಳಿದ್ದನ್ನು ನಾನು ಅದನ್ನು ನೋಟ್ ಮಾಡಿಕೊಂಡು ನಮ್ಮ ನಾಯಕರ ಹತ್ರ ಮಾತಾಡಿಕೊಂಡು ಏನೋ ಅದರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದು ನನಗೆ ಇಷ್ಟು ಬಡ ಕುಟುಂಬದವರದ್ದೇ ಹೋಗಿದ್ದಲ್ಲ. ಬಡ ಕುಟುಂಬದವರದ್ದೇ 100. ಈಗ ಅದು ನೀವು ಯಾರಿಗಾದರೂ ಹೇಳಿದ್ರಾ? ನಮ್ಮ ನಾಯಕರ ಹತ್ರ ಹೇಳಿದ್ರಾ? MLA ಶಾಸಕರ ಹತ್ರ ಹೇಳಿದ್ದೇವೆ. ನಿಮ್ಮ ಟಿವಿ ಹತ್ರ ಕೇಳುವುದು ಮಾತಾಡ್ತಿದ್ದಲ್ಲ ನೀವು. ಆಯ್ತು, ನಮ್ಮ ನಿಮ್ಮ ವಿಷಯದಲ್ಲಿ ಇದಕ್ಕೆ ನಾನು ಖಂಡಿತವಾಗಿ ಕೇಳ್ತೇನೆ. ಇದಕ್ಕೆ ಏನಾದರೂ ಪರಿಹಾರ ಮಾಡಲಿಕ್ಕೆ ಸಾಧ್ಯ, ಖಂಡಿತವಾಗಿ ಮಾಡಲಿಕ್ಕೆ ನಾನು ರೆಡಿ ಆಗಿದ್ದೇನೆ. ಗೊತ್ತಿಲ್ಲ ನೋಡಿ, ನಾನು ರಾಜ್ಯಕ್ಕಿಂತ ಸ್ವಲ್ಪ ದೂರ ಇದ್ದೆ, ಈಗ ಪುನಃ ರಾಜ್ಯಕ್ಕೆ ಬಂದಿದ್ದೇನೆ. ನಿಮ್ಮ ಖಂಡಿತವಾಗಿ ನೀವು ಖಂಡಿತ ನಿಮ್ಮ ಒಂದು ಇದಕ್ಕೆ ಒಳ್ಳೆ ಒಂದು ಪ್ರಶ್ನೆಯನ್ನು ತಾವು ಕೇಳಿದ್ರಿ ಬಡವರಿಗೋಸ್ಕರ. ಅದು ಖಂಡಿತವಾಗಿ ಅದು ಕಾರ್ಯಪೂರ್ತಿ ಆಗಲಿ ಅಂತ ನಾನು ಆಶಿಸ್ತೇನೆ. ಖಂಡಿತವಾಗಿ ನಿಮ್ಮ ಇದ್ರೆ ಮಾತಿಗೆ ನಾನು ನಮ್ಮ ಮಿನಿಸ್ಟರ್ ಹತ್ರ ಖಂಡಿತವಾಗಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ.
ಕಾರ್ಯಕರ್ತ ಜನರು ತುಂಬಾ ನಿರೀಕ್ಷೆ ಮಾಡ್ತಾ ಇದ್ದಾರೆ ನಿಮ್ಮಿಂದ. ಖಂಡಿತ ಖಂಡಿತ, ಅದೇ ಆ ನಿರೀಕ್ಷೆಯ ದೇವರ ಆಶೀರ್ವಾದದಿಂದ ಮಾಡಿಕೊಡ್ಲಿ, ಆ ದೇವರ ಶಕ್ತಿ ಕೊಡ್ಲಿ ಅಂತ ನಾನು. ಅಲ್ಪಸಂಖ್ಯಾತರ ನಾಯಕರಾಗಿ ಒಪ್ಕೊಂಡಿದ್ದಾರೆ ನಿಮ್ಮ, ನೀವು ಸಂಯುಕ್ತ ಜಮಾತ್ ಒಕ್ಕೂಟ ಮಾಡಂದ್ರ ಅಲ್ಪಸಂಖ್ಯಾತ ನಾಯಕರು ಅಶ್ರಫರು ನಮ್ಮ ವಿರುದ್ಧ ದನಿ ಎತ್ತಾರೆ, ನಮ್ಮ ಧ್ವನಿ ಏನಿದೆ ಅದು ರಾಜಕೀಯ ನಾಯಕರವರೆಗೆ ಮುಟ್ಟಿಸುತ್ತಾರೆ ಎಂಬ ನಿರೀಕ್ಷೆ ಇದೆ ಅವರಲ್ಲಿ. ಆ ನಿರೀಕ್ಷೆ ಖಂಡಿತವಾಗಿ, ಅವರ ನಿರೀಕ್ಷೆ ಯಾವತ್ತೂ ಕೂಡ ಅದು ಇದಾಗಲ್ಲ ಖಂಡಿತ. ಆ ಮಾತು ಅದು ಯಾವತ್ತೂ ಕೂಡ ಅಶ್ರಫ್ ನಮ್ಮ ಅಲ್ಪಸಂಖ್ಯಾತರಲ್ಲ ಬಡವರದ್ದು ಯಾವುದು ಕೂಗು, ಯಾವುದು ಅನ್ಯಾಯದ ಅದಕ್ಕೂ ಎತ್ತಿಸುವ ಕೆಲಸ ಖಂಡಿತ ಮಾಡ್ತೇನೆ, ಅದು ಖಂಡಿತ ಮಾಡಿ. ಶಶಿಕಲ್ ಅವರ ಕರೆ ಇದೆ. ಹಲೋ ಹೇಳಿ ಶಶಿಕಲ್ ಅವರು, ಅಶ್ರಫ್ ಅವರು ಇದ್ದಾರೆ, ಮಾತಾಡಿ ಹೇಳಿ ಹೇಳಿ ಮಾತಾಡಿ. ಹಾ ಹೇಳಿ, ಹಾ ಹೇಳಿ ಹೇಳಿ ಹೇಳಿ. ಥ್ಯಾಂಕ್ ಯು ಮೇಡಮ್, ತುಂಬಾ ಸಂತೋಷ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮತ್ತೆ ಏನ್ ಗೊತ್ತಾ, ಇವತ್ತು ರೇಷನ್ ಕಾರ್ಡ್ ಮಾತಾಡಿದ್ರಲ್ಲ, ಹೌದೌದು, ನಿಜವಾಗಿ 4,000 ರೆಂಟಿಗೆ ಮನೆನೇ ಸಿಗುದಿಲ್ಲ ಇದ್ದವರಿಗೆ. 4,000 ರೆಂಟ್ ಇದ್ರೆ ಕಟ್ಟದೇ ಕಷ್ಟ ಈಗ. ಅದೇ ರೇಷನ್ ಕಾರ್ಡ್ ಅಲ್ಲಿ ಅವರಿಗೆ ಬಿಪಿಎಲ್ ಕಾರ್ಡ್ ಕೊಡುದಿಲ್ಲ, ಬಾಡಿಗೆಗಿದ್ದಾರೆ 4,000 ರೆಂಟ್ ಅಂತೇಳಿ. ಅದನ್ನೆಲ್ಲ ನಮ್ಮ ಪಕ್ಷದವರಾಗಿ ನೀವೆಲ್ಲ ಮುಂದೆ ಖಂಡಿತ ಖಂಡಿತ ಮೇಡಮ್. ಇದು ನೀವು ಈ ದೂರಲ್ಲೊಂದು ನಾವೊಂದು ಮಾತಾಡುವ, ನೀವು ನಮಗೆ ಕಾಲ್ ಮಾಡಿ, ನಾವು ನಮ್ಮ ಮಿನಿಸ್ಟರ್ ಹತ್ರ ಡೈರೆಕ್ಟ್ ನಾವು ಒಟ್ಟಿಗೆ ಒಟ್ಟು ಮಾತಾಡುವ. ಓಕೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಈ ಥರ ಸಾವಿರಾರು ಸಮಸ್ಯೆಗಳಿದ್ವಿ ಅಶ್ರಫ್ ಅವರ ಜನರಲ್ಲಿ. ಖಂಡಿತ ಅವರ ಆಸೆ ಅದು ಒಂದು ಅವರಿಗೆ ನನ್ನ ಹೇಳಿದಲ್ಲ, ಪಕ್ಷದಲ್ಲಿ ನನ್ನನ್ನು ಗುರುತಿಸೋದು ಅಲ್ಪಸಂಖ್ಯಾತರು. ಮೊಹಮ್ಮದ್ ಅವರ ಕರೆ ಇದೆ. ಹಲೋ ಹಲೋ ಮೊಹಮ್ಮದ್ ಅವರು ಹೇಳಿ. ನಮಸ್ತೆ ಸರ್. ನಮಸ್ತೆ ನಮಸ್ತೆ, ನಾ ಪಜೀರ್ ಪಂಚಾಯತ್ ಸದಸ್ಯ ಮೊಹಮ್ಮದ್. ಹೇಳಿ ಸರ್. ನಮ್ದು ಈ ಬಿಪಿಎಲ್ ಕಾರ್ಡ್ ಬಹಳ ಪ್ರಾಬ್ಲಮ್ ಅಂತ ಈಗ ಸಾರ್ವಜನಿಕರೆಲ್ಲ ಕಿರಿಕಿರಿ ಮಾಡ್ತಾ ಇದ್ದಾರೆ. ಖಂಡಿತ ಖಂಡಿತ, 450 ಬಿಲ್ ಎಲ್ಲ ಬಂತು ಅದನ್ನೆಲ್ಲ ರಿಜೆಕ್ಟ್ ಮಾಡಿದ್ದಾರೆ ಸರ್. ಮೇಯರ್ ಸರ್ ಇದ್ದಾರಲ್ಲ, ಅದ್ರೊಂದು ನಮ್ಮ ಅಧಿಕಾರಿ ಅವರಿಗೆ ಮತ್ತೆ ಮಿನಿಸ್ಟರ್ ಇದ್ದಾರೆ, ಮಾಹಿತಿ ಆಯ್ತು ಕೊಡುವ ಕೊಡುವ. ಪಜೀರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಈಗ ಬಂದ 4 ಕರೆಗಳು ಸಹ ಬಿಪಿಎಲ್ ಕಾರ್ಡ್ ಸಮಸ್ಯೆ, ಯಾವ ರೀತಿ ಈಗ ಆಕ್ಷನ್ ತೆಗೆದ ಕಾರ್ಯಕ್ರಮ ನಂತರ? ಖಂಡಿತ ನೋಡುವ, ನಾನು ನಿಜವಾಗಿ ಹೇಳ್ತೇನೆ, ಇದೊಂದು ಗಂಭೀರವಾದ ಒಂದು ವಿಷಯವನ್ನು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇದನ್ನು ನನ್ನ ಕೈಯಲ್ಲಿ ಆಗುವಂತ ಶಕ್ತಿ ಮೀರಿ ನಾನು ಖಂಡಿತವಾಗಿ ನಾ ಕೆಲಸ ಮಾಡ್ಲಿಕ್ಕೆ ನಾನು ಇಲ್ಲಿರ್ತೇನೆ ಅಂತ ನಿಮ್ಮ ಮೂಲಕ ನಾನು ಈ ಜನರಿಗೆ ನಾನು ಭರವಸೆ ಖಂಡಿತವಾಗಿ ಕೊಡ್ತೇನೆ. ಎಷ್ಟು ಸಾಧ್ಯ ಉಂಟು ಅಷ್ಟು ನಾನು ಇದನ್ನು ಕ್ಲಿಯರ್ ಮಾಡಲಿ ನೋಡ್ತಾ ಇದ್ದೀನಿ ಖಂಡಿತವಾಗಿ. ಓಕೆ, ಇಬ್ರಾಹಿಂ ಅವರಿದ್ದಾರೆ. ಹಲೋ 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 ಇಬ್ರಾಹಿಂ ಅವರು ಹೇಳಿ. ವಾಲೈಕುಮ್ ಸಲಾಂ. ನಾನೊಂದು ನಿಮ್ಮ ಹತ್ರ ಕೇಳಿದೆ, ನಾವು ತುಂಬಾ ಈ ಮಂಗಳೂರಿನ ದಕ್ಷಿಣ ಜಿಲ್ಲೆಯಲ್ಲಿ 7 ಶಾಸಕರು ಇದ್ದಾರೆ ನಮ್ಮ ಪಕ್ಷದವರು, ಬಿಜೆಪಿ ಅವರು ಒಬ್ಬರು, 8 ಜನ ಯಾವ್ದು ಒಂದು ರೋಗಿಗೆ ಮೆಡಿಕ್ಲೈಮ್ ಕಳಿಸಿದ ಒಂದು ಸಹ ಬರುವುದೇ ಇಲ್ಲ. ಮಾನ್ಯ ಅಯ್ಯಣ್ಣ ಸೋಜಿ ಅವರು ಬಂದು 1 ವರ್ಷ ಆಯ್ತು, 1 ವರ್ಷದಲ್ಲಿ 3 ಕೋಟಿ ಚಿಲ್ಲರೆ ಹಣ ಬಿಡುಗಡೆ ಮಾಡಿ, ಅದೇನು ಅಂತ ಹೇಳಿ ನನ್ನ ಪ್ರಶ್ನೆ. ಈ ನಮ್ಮ ಶಾಸಕರೆಲ್ಲ ಯಾವ್ದು ನಾವೆಲ್ಲ ಕಳಿಸಿದ್ವಿ ಮೂಲೆ ಹೋಗಿ 1 ವರ್ಷ 2 ವರ್ಷ ಆಯ್ತು ಬರ್ಲಿಲ್ಲ, ಅದು ಏನು ಅಂತ ಅದು ಸ್ವಲ್ಪ ವಿಚಾರಣೆ ಮಾಡಿ ನೀವು ಸರಣಿ ತಿಳಿಸಬೇಕು ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ನೀವೊಂದು ಜನ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬರುವುದಕ್ಕೆ ನಿಮ್ಗೆ ಅಭಿನಂದನೆಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅವರು ಹೇಳಿದ ಪ್ರಶ್ನೆ ನಿಮ್ಗೆ ಅರ್ಥ ಆಗಿರ್ಬೇಕು ಅಂದ್ರೆ, ಅಲ್ಲ ಅದೇ ಶಾಸಕರ ಏನು ಅನುದಾನ ಅದನ್ನು ಐವಂಡಿಸ ಸರಿಯಾಗಿ ಉಪಯೋಗಿಸ್ತಾರೆ, ಉಳಿದ ಶಾಸಕರು ಏನಿದ್ದಾರೆ ಮಂತ್ರಿಗಳು ಅವ್ರದ್ದು ಎಲ್ಲಿದೆ ಅಂತ ಇವರು ನೋಡು. ನನ್ನ ಇದರಲ್ಲಿ ಲೋಬರು ಕೂಡ ಹಲವು ಕಡೆ ಕಾಂಕ್ರೀಟ್ ರಸ್ತೆಗಳು ಕೂಡ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಮೊಯ್ದಿನ್ ಬಾವರು ಕೂಡ ಎಲ್ಲ ಒಳ್ಳೆ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವರು ಯಾವ ಥರ ಎಲ್ಲಿ ಕೆಲಸ ಆಗಲಿ ಅಂತ ನನಗೆ ಅರ್ಥ ಆಗಿ, ಯಾಕಂದರೆ ನಾ ಪತ್ರಿಕೆಯಲ್ಲಿ ನೋಡುವ ರೀತಿಯಲ್ಲಿ ಎಲ್ಲ ಕೂಡ ಎಲ್ಲ ಶಾಸಕರು ಈಗ ಲೋಬವ್ರದ್ದು ಮಂಗಳೂರಲ್ಲಿ ಸಿಟಿ ಹಲವು ಕಡೆ ಕೆಲಸ ಆಗ್ತಿದೆ, ಕಾಂಕ್ರೀಟ್ ರಸ್ತೆಗಳು ಕೆಲಸ ಆಗ್ತಿದೆ. ಐವನ್ ಡಿಸೋಜರ್ ಕೂಡ ಬಡವರಿಗೆ ನೋಡಿ, ಐವನ್ ಡಿಸೋಜರ್ ಬಡವರಿಗೆ ಈ ಕ್ಯಾನ್ಸರ್ ರೋಗಿಗೆ ಎಲ್ಲರ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ತಂದು ಜನರಿಗೆ ಕೊಡುವಂಥ ಪ್ರತಿ ದಿವಸ ನಾನು ಟಿವಿಯಲ್ಲಿ ಮಾತಾಡಿ ನೋಡ್ತಾ ಇದ್ದೇನೆ. ಒಳ್ಳೆ ರೀತಿಯಲ್ಲಿ ಈಗಿನ ಒಂದು ಸಿಚುವೇಶನ್ ಜನರು ಈಗ ಒಳ್ಳೆ ರೀತಿಯಲ್ಲಿ ನಮ್ಮ ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ ಜನರ ಪರವಾಗಿ. ಈಗ ಜನರ ಪರವಾಗಿ ಎಲ್ಲ ಕೆಲಸ ಮಾಡುವಾಗ ಕೆಲವು ನಿಮಿತಿಯಲ್ಲಿ ಇರ್ತೇ ಇರ್ತದೆ, ಯಾಕಂದರೆ ಇವತ್ತು ಇದೇ BPL ಕಾರ್ಡ್ದು ಬಹಳ ಮುಖ್ಯವಾದ ಸಮಸ್ಯೆ, ಯಾಕಂದರೆ ಬಡವರಿಗೆ ಸಿಕ್ಕುವಂಥ ಹಕ್ಕಿ ಏನಾದರೂ ಸಿಗ್ತದೆ ಆ BPL ಕಾರ್ಡ್ ಬೇಕಾಗ್ತದೆ.
ಅದನ್ನು ಯಾವ ರೀತಿ ಯಾಕೆ ಇವರು ನಮ್ಮ ಶಾಸಕರು ಸುಮ್ಮನೆ ಕೂತ್ಕೊಂಡಿದ್ದಾರೋ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದನ್ನು ಖಂಡಿತವಾಗಿ ನಾನು ಐವನ್ ಡಿಸೋಜರ್ ಮೂಲಕ ಮತ್ತು ನಮ್ಮ ಶಾಸಕರು ಮತ್ತು ಮಿನಿಸ್ಟರ್ ಮಾತಾಡಿಕೊಂಡು ಅದನ್ನು ಅಲ್ಲ ಈ ನಡುವೆ ಇನ್ನೊಂದು ಕರೆ. ಹಲೋ ಹಲೋ ಓಕೆ ಸೊ ಕಾಲ್ ಕಟ್ ಆಗಿದೆ. ಸೊ ಮತ್ತೊಂದು ವಿಷಯ ಏನಂದರೆ ಈಗ ಮುಸ್ಲಿಂ ಸಂಯುಕ್ತ ಜಮಾತ್ ಅಧ್ಯಕ್ಷರಾಗಿದ್ದೀರ, ಸಂಘಟನೆಗಳ ಒಕ್ಕೂಟ ಸಾರಿ ಅದರ ಅಧ್ಯಕ್ಷರಾಗಿದ್ದೀರಾ, ಅದರನ್ನು ಸಂಘಟನೆ ಕಟ್ಕೊಂಡು ಹಲವಾರು ಹೋರಾಟಗಳೇ ಬಂದಿದ್ದೀರ ನೀವು. ಇದರ ಹಿಂದೆ ಏನೋ ರಾಜಕೀಯ ಉದ್ದೇಶ ಇಟ್ಕೊಂಡ್ರೆ ಇಲ್ಲ ಸಮಾಜಕ್ಕಾಗಿ ಏನಾದರೂ ಉದ್ದೇಶವನ್ನು ಇಟ್ಕೊಂಡು ಸಮಾಜಕ್ಕೆ ಏನಾದ್ರು ಬೆಳಿಬೇಕು? ರಾಜಕೀಯ ಉದ್ದೇಶ ನೋಡಿ, ರಾಜಕೀಯ ಉದ್ದೇಶ ಅಂತ ಹೇಳಿದರೆ ರಾಜಕೀಯದಲ್ಲಿ ಇದ್ದವನು, ನಾನು ರಾಜಕೀಯದಲ್ಲಿ ದೊಡ್ಡ ಉನ್ನತ ಸ್ಥಾನದಲ್ಲಿದ್ದು ಜನರ ಒಂದು ಭಾವನೆಗೆ ಒಳ್ಳೆ ಕೆಲಸ ಮಾಡಿದ ವ್ಯಕ್ತಿ ನಾನು. ರಾಜಕೀಯದಲ್ಲಿ ರಾಜಕೀಯ ಆಸೆಗೋಸ್ಕರ ಏನು ಈ ಥರದ್ದು ಸಂಘಟನೆ ಕಟ್ಟಿದಲ್ಲ, ಸಮಾಜಕ್ಕೆ ಒಂದು ಸಮುದಾಯಕ್ಕೆ ಒಂದು ಏನಾದರೂ ಒಂದು ಸಮುದಾಯ ನಿಮ್ಮ ಹತ್ರ ಏನೋ ಉದ್ದೇಶಿಸ್ತಾ ಇದೆ ಸರ್. ಹೌದು, ಅಂದರೆ ಅವ್ರ ಹತ್ರ ಒಂದು ಅಕ್ಸೆಪ್ಟೇಷನ್ ಇದೆ, ಅಶ್ರಫ್ ಅವರು ನಮ್ಮ ಜೊತೆ ಏನಾದರೂ ಮಾಡ್ತಾರೆ ನಮಗೋಸ್ಕರ ತೋರಿಸ್ತಾರೆ ಸಹ ಹಾದಿ ಆಗಲಿ. ಈಗ ನೋಡಿ ಹೆಚ್ಚಿನ ಯುವಕರು ಡ್ರಗ್ಸ್ ಆಗಲಿ ಗಾಂಜಾದಲ್ಲಿ ಸಿಕ್ಕೋದೆಲ್ಲ ಹೆಚ್ಚಿನ ಮುಸ್ಲಿಮಾನ ಯುವಕರು. ಸೊ ನಿಮ್ಮ ಸಂಘಟನೆ ಆ ನಿಟ್ಟಿನ ಏನು ಮಾಡ್ತಾ ಇದೆ? ನಾವು ನೋಡಿ ನಮ್ಮ ಈ ಸಂಘಟನೆಯಲ್ಲಿ ನೋಡಿ, ನಾನು ಹೇಳಿದೆಲ್ಲ ನಮ್ಮ ಇದರಲ್ಲಿ 40 ಸಂಘಟನೆಗಳು ಎಲ್ಲ ಚಿಕ್ಕದಾಗಿ ದೊಡ್ಡ ಸಂಘಟನೆ 40 ಸಂಘಟನೆ ಇದೆ. ಪ್ರತಿ ಒಂದೊಂದು ಸಂಘಟನೆ ಅವರವರ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದೆ. ಗಾಂಜಾ ಇದರಲ್ಲಿ ತರಬೇತಿ ಮಾಡ್ತಾ ಇದ್ದಾರೆ, ಎಲ್ಲ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಈ ಮುಸ್ಲಿಂ ಒಕ್ಕೂಟ ಸಂಘಟನೆ ಮಾಡಿದಂದರೆ ಇದರಲ್ಲಿ ಎಲ್ಲಿಯಾದರೂ ನ್ಯಾಯ ಸಿಕ್ಕದಿದ್ದಲ್ಲಿ ಅನ್ಯಾಯವಿರೋದ ಬಡವರಿಗೆ, ಯಾಕೆಂದರೆ ಕೆಲವು ಅನ್ಯಾಯ ಆಗುವ ಅದನ್ನು ನಾವು ಲಟ್ಟಿಸಿ ಹೋರಾಟ ಮಾಡುವಂಥ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ. ಇದರಲ್ಲಿ ಮಧ್ಯದಲ್ಲಿ ಕೂಡ ನಾವು ಎಲ್ಲಿ ಕೂಡ ನಮ್ಮ ಸಂಘಟನೆಯ ಮುಖಾಂತರ ನಾವು ಎಲ್ಲಿ ಕೂಡ ಎಲ್ಲ ಕೆಲಸಕ್ಕೆ ನಾವು ಕೈ ಹಾಕಿದ್ದೇವೆ. ನಮ್ಮ ಹೋರಾಟ ನಾವು ಮಾಡ್ತೇವೆ, ಕಮಿಷನರ್ ಹತ್ರ ಹೋಗ್ತೇವೆ, ಜಿಲ್ಲಾಧಿಕಾರಿ ಹತ್ರ, ಮಿನಿಸ್ಟರ್ ಹತ್ರ ಹೋಗ್ತೇವೆ. ಇನ್ನು ನಮ್ಮ ಪತ್ರಿಕೆ ಕರೆದು ಕೂಡ ನಾವು ವಿಚಾರವನ್ನು ಹೇಳ್ತಾ ಇದ್ದೇವೆ. ನಮ್ಮ ಕೆಲಸ ಏನಿದೆ, ನಾವೆಲ್ಲ ಸಕ್ರಿಯವಾಗಿ ನ್ಯಾಯ ಸಿಗಲಿಕ್ಕೆ ಕೆಲವು ನ್ಯಾಯ ಸಿಗ್ತದೆ, ಕೆಲವು ನ್ಯಾಯ ಸಿಗ್ತಾ ಇಲ್ಲ, ಕೆಲವು ಇರ್ತದೆ. ಎಲ್ಲ ನಾವು ನ್ಯಾಯ ಸಿಗ್ತದಂತ ಹೇಳಲಿಕ್ಕೆ ನಾವು ಇಷ್ಟಪಡಲಿಕ್ಕೆ ಆಗ್ತಾ ಇಲ್ಲ, ನಿರೀಕ್ಷೆ ಇಲ್ಲ. ಓಕೆ, ಅಷ್ಟು ಕಾರ್ಯಕ್ರಮ ಮುಗಿಸುವ ಸಮಯ ಬಂದು ಕೊನೆಯಲ್ಲಿ ಒಂದು ಪ್ರಶ್ನೆ ಇದೆ. ಪ್ರಸ್ತುತ ಎಲ್ಲ ವಿದ್ಯಮಾನಗಳಿಸುವಾಗ ಗಮನಿಸುವಾಗ ಕಾಂಗ್ರೆಸ್ ಪಕ್ಷ ಪ್ರಸ್ತುತ ಸ್ಥಿತಿ ಹಾಗೂ ನಿಮ್ಮ ಮುಂದಿನ ನಡೆ ಏನು ಹೇಳ್ಬಯಸ್ತೀರಾ? ನನ್ನ ಮುಂದಿನ ನಡೆ ಇನ್ನೂ ಪಕ್ಷದಲ್ಲಿ ಕೆಲಸ ಮಾಡಿಕೊಂಡು ಸಮಾಜದಲ್ಲಿ ಸಮಾಜದ ಜನರಿಗೆ ಎಲ್ಲ ಇದರಲ್ಲಿ ಕಾರ್ಯಕರ್ತರಿಗೆ ಪ್ರಮುಖವಾಗಿ ಪಕ್ಷದಲ್ಲಿ ದುಡಿಯುವಂಥ ಕಾರ್ಯಕರ್ತರಿಗೆ ಅವರಿಗೆ ಒಳ್ಳೆಯ ಎಲ್ಲರಿಗೆ ಸ್ಥಾನಮಾನ ಸಿಗುವಂಥ ರೀತಿಯಲ್ಲಿ ಅವರಿಗೆ ಒಳ್ಳೆಯ ಇದರಲ್ಲಿ ಮಾಡೋದು. ನಿರೀಕ್ಷೆ ಅಂದರೆ ನಿರೀಕ್ಷೆ ನೋಡಿ, ಪಕ್ಷದಲ್ಲಿ ಯಾವತ್ತೂ ಕೂಡ ನಿರೀಕ್ಷೆ ಇಟ್ಟುಕೊಂಡು ಕೆಲಸ ಮಾಡಿದರೆ ಅದು ಕೆಲಸ ಆಗ್ತಾ ಇಲ್ಲ. ಮತ್ತು ಒಬ್ಬರೊಬ್ಬರ ಮೇಲೆ ಇಟ್ಟುಕೊಂಡು ಯಾವ ರೀತಿ ಮುಂದೆ ಹೋಗಬೇಕಂತ ಆಸೆ ಇಟ್ಟುಕೊಂಡು ಹೋದರೆ ಅದು ನಾಯಕತ್ವ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ. ನನ್ನ ಒಂದು ಸ್ಟೈಲೇ ಬೇರೆ ಸ್ಟೈಲ್, ನಾನು ಕೆಲಸ ಮಾಡೋದು ಸ್ಟೈಲ್ ಬೇರೆ, ನನ್ನ ಒಂದು ಬೇರೆ ಥರ. ನಾನು ಒಮ್ಮೆ ನನಗೇನಾದರೂ ಒಂದು ಅರ್ಜೆಂಟಾಗಿ ನಾನು ಏನೋ ಡಿಸಿಷನ್ ತಗೊಳ್ತೇನೆ, ಅದೆಲ್ಲ ಕೆಲರಿಗೆ ಪಾವಿಸೋದಾಗ್ತದೆ. ಅಶ್ರಫ್ ತುರ್ತಾಗಿ ಒಂದು ನಿರ್ಧಾರ ತಗೊಳ್ತಾರೆ, ಅದೆಲ್ಲ ಅದೆಲ್ಲ ಈಗ ಈ ಸರ್ತಿ ರಿಟರ್ನ್ ರಾಜ್ಯಕ್ಕೆ ಬರುವಾಗ ಅದೆಲ್ಲ ಬದಿ ಇಟ್ಟುಕೊಂಡೇ ನಾನು ಬಂದಿದೆ. ಪಕ್ಷಕ್ಕಾಗಿ ನಮ್ಮ ಜನರಿಗೋಸ್ಕರ ಸಮಾಜದ ಎಲ್ಲರಿಗೆ ಒಳ್ಳೆ ರೀತಿ ಕೆಲಸ ಮಾಡುವಂಥ ಆಸೆ ಇದೆ. ಆಸೆ ಎಲ್ಲರ ಭಾವನೆ, ಬಡವರ ಭಾವನೆ, ಕಾರ್ಯಕರ್ತರ ಭಾವನೆ ಮೂಲಕ ನನ್ನ ಶಕ್ತಿಯನ್ನು ಅಲ್ಲ ಕೊಡಲಿ ಅಂತ ನಾನು ಆರಿಸ್ತಾ ಇದ್ದೇನೆ. ಧನ್ಯವಾದ ಅಶ್ರಫ್ ಅವರು ಇಷ್ಟು ನಮ್ಮ ಜೊತೆ ಮಾತಾಡಿ. ಕಾರ್ಯಕ್ರಮ ಕೂಡ ಧನ್ಯವಾದ ತಮ್ಮ ಮೂಲಕ ಇಡ್ರಿ ಜನರಿಗೆ ನನ್ನ ಮೊತ್ತ ಮೊದಲ ಇವತ್ತೇ ತಾವು ಕರೆಸಿ ನನ್ನನ್ನು ಅವಕಾಶ ಮಾಡಿಕೊಟ್ಟಿದ್ದ ಜನರ ಒಂದು ಭಾವನೆಯನ್ನು ಕೇಳಲಿಕ್ಕೆ ಅದಕ್ಕೆ ತಮ್ಮೇ ಕೂಡ ಧನ್ಯವಾದ ಹೇಳ್ತೇನೆ. ಡೈಜಿವರ್ಲ್ಡ್ ಎಲ್ಲ ತಂಡಕ್ಕೆ ಧನ್ಯವಾದ. ನಮ್ಮ ಡೈಜಿವರ್ಲ್ಡ್ ತಂಡದ ಪರವಾಗಿ ನೀವು ಕಾರ್ಯಕ್ರಮ ಬಂದಕ್ಕೆ ಸಹ ಧನ್ಯವಾದ.